Okay, okay. It's all right. It's all right. Hey, Albert. Now everybody smile. Nagu. Nagu. Ah, good. It's Tumba okay. Thanks, sir. Yari driver? Nane, sir. Allari. Trip barakku munche gaadi condition hegide, brake condition hegide anta nodkondu horadbarda.
ಮಕ್ಕಳು ಇಟ್ಕೊಂಡು ಈ ರೀತಿ ರಿಸ್ತೋಳದಾ? ಸಾರಿ ಸರ್. ಇಟ್ಸ್ ಆಲ್ ರೈಟ್. ಯಾರ್ದಾದ್ರೂ ಹೆಲ್ಪ್ ತಗೊಂಡು ಗಾಡಿನ ಪುಲ್ಅಪ್ ಮಾಡಿಸಿ. ಓಕೆ ಸರ್. ಅಂಕಲ್, ನಿಮ್ಮ ಹೆಸರೇನು? ಹರೀಂದ್ರನಾಥ್. ನೀವೆಲ್ಲೇನು ಮಾಡ್ತೀರಾ? ಬಂಡೆ ಹತ್ತೋದು, ಬಂಡೆ ಕೆತ್ತೋದು. ಹಾ, ಹಣ್ಣನ್ನ ಹೇಗೆ ತಿನ್ಬೇಕಾ? ನೀಟಾಗಿ ಸಿಪ್ಪೆ ಬಿಡಿಸಿ ತಿನ್ನಕ್ಕಾಗಲ್ವಾ? ನೀನು ಕಲ್ಲಲ್ಲಿ ಕಲೆ ತೋರಿಸ್ತೀಯ, ನಾನು ಹಣ್ಣಲ್ಲಿ ತೋರಿಸ್ತೀನಿ. ಮಾರ್ಕೋನಹಳ್ಳಿ ಜಲಾಶಯ. ಈ ಶಿಲೆಯ ಶಾಲೆಯೊಳಗೆ ಶ್ರೀಮನ್ ಮಹಾರಾಜ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟಿತ್ತು. ಫೌಂಡೇಶನ್ ಸ್ಟೋನ್ ಲೇಡ್ ಬೈ ಕೃಷ್ಣರಾಜ ಒಡೆಯರ್, 1938 ಇಸ್ವಿಲಿ ಕಟ್ಟಿದ್ದು. ಎಷ್ಟು ಹಳೆ ಡ್ಯಾಮು ಸ್ವಾಮಿ. ಇಲ್ಲಿ ನೋಡೋಂಥದ್ದು ಇನ್ನೇನೇನಿದೆ? ಸೈಪಾನಿವೆ. ಎಲ್ಲಿ? ಕೆಳಗಡೆ. ಥ್ಯಾಂಕ್ ಯು. ಏನು ಬಂದ್ರ ಇಲ್ಲಿ? ಏನ್ ಸರ್? ಹಾಗೆಲ್ಲ ಮೇಲ್ ಹತ್ತು ನೋಡ್ಬಾರ್ದಪ್ಪ. ಯಾಕೆ? ಅದೊಂದು ದೊಡ್ಡ ಕತೆ. ಆ ಸೈಫನ್ನಲ್ಲಿ ಎರಡು ಜೀವ ಹೋಗ್ಬಿಟ್ಟಿದೆ. ಯಾವಾಗ? ಈ ಡ್ಯಾಮ್ ಕಟ್ಟಿದ್ದು ಹೊಸದರಲ್ಲಿ ಕಣಪ್ಪ. ಅಂದ್ರೆ ಅವಾಗ ನೀವು ಇದ್ರಾ? ಹ್ಞೂ ಕಣಪ್ಪ, ನಾನು ಇದಕ್ಕೆ ಮಣ್ಣು ಹೊತ್ತಿದ್ದೀನಿ. ಅಂದ್ರೆ ನಾಲ್ವಡಿ ಕೃಷ್ಣ ಜೋಡಿಯರು, ವಿಶ್ವೇಶ್ವರಯ್ಯನವರು ಇವ್ರನ್ನ ನೋಡಿದಿರಾ? ಹೌದಪ್ಪ, ಆಗ ನಾನು ಸಣ್ಣವನು. ಈ ಅಣೆಕಟ್ಟಿಗೆಲ್ಲ ವಿಶ್ವೇಶ್ವರಯ್ಯನವ್ರದ ಪ್ಲಾನಿಂಗ್. HS ನರಸಿಂಹಯ್ಯಂಗಾರ್ ಅಂತ ಅದಕ್ಕೆ ಇಂಜಿನಿಯರ್. ಆ ಸೈಫನ್ ಇದೆಯಲ್ಲ, ಅದಕ್ಕೆ ಗಣೇಶ ಅಯ್ಯರ್ ಸೈಫನ್ ಅಂತಲೇ ಹೆಸರು. 1938 ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಜಲಾಶಯಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಒಡೆಯರು ಬಂದು
ಕಂಪನ್ನ ಬಚ್ಚಿಡಬಹುದೇ, ಉಸಿರನ್ನ ಹಿಡಿದಿಟ್ಕೊಂಡ್ರು ಗಾಳಿಯ ಕಟ್ಟಿಡಬಹುದೇ, ಅರಮಾನೆ ಮಂಜಿ ಕಣ್ಣಿಗೆ ಸಂಶಯ ಹುಡ ಬಿಚ್ಚಿಕೊಳ್ಳು, ಎಲ್ಲೋ ಎಡಬಡಿಸು ಕಂಡಿತೋ ಬುಡ ಬೆಳೆದು ಹೆಬ್ಬುಲಿ ಆಯಿತಲ್ಲೋ. ನಿಕೇಯ್, 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 ಹಾಯ್. ಹಾಯ್, ಇಲ್ಲಿದೆಯಾ ನೀನು? ಕೇಳಿಸ್ತಾ, ಎಕೋ ಬರ್ತಾ ಇದೆ ನೋಡು. ನಿಕೇಯ್, ಓಹೋ, ಐ ಲವ್ ಯು. Thank you.
ಇವರನ್ನ ಯಾಕೆ ಹೊಡಿತೀರಾ? ಅವಳು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಲು, ನೋಡಿ ಗಾಯ ನೋಡಿ, ನನ್ನ ಸಾಯ್ಸಕ್ ನೋಡಿದ್ಲು. ಇವರೇ ನನ್ನ ಜೀವ ಉಳಿಸಿದ್ದು. ಯಾವಾಗ ಮಾಡ್ತೇಳಿ ನಿಮ್ಮ ನೋಡ್ಲಿ. ಸಾರಿ ಸರ್. ಹೆದರ್ಕೋಬೇಡ. ಯಾರ ಹುಡುಗಿ? ಅವಳಾಕೆ ನಿನ್ಮೇಲೆ ಅಟ್ಯಾಕ್ ಮಾಡ್ಬೇಕು? ನಡಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸರಿ, ಕೈಗೆ ಸಿಕ್ಕಿದ್ರೆ ಪರವಾಗಿಲ್ಲ, ಓಡ್ ಹೋದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಏನ್ ಪ್ರಯೋಜನ? ಅದು ಸರಿ. ಕಮಾನ್ ಕೊಳ್ಳು, ಬಾ ಹೋಗೋಣ. ಸ್ಟಾಪ್. ಯಾ ಯಾ ಇನ್ನೂ ಅಡಿಗೆ ಆಗಿಲ್ಲ, ಮುಂದ್ ಹೋಗಪ್ಪ. ಅಮ್ಮ ನಾವಮ್ಮ. ಏನ್ರೋ ಇದು ಹುಚ್ಚರ್ ತರ ವೇಷ, ಸ್ಕೂಲ್ ಡೇನಾ? ಈ ವಯಸ್ಸಲ್ಲಿ ಸ್ಕೂಲ್ ಡೇ ಇಲ್ಲಮ್ಮ ಬಂತು. ಅಮ್ಮ ನಾವೊಂದು ಆಫೀಸ್ ಓಪನ್ ಮಾಡ್ತಿದೀವಿ, ಅದ್ರ ಇನ್ವಿಟೇಷನ್ ಕೊಡೋಣ ಅಂತ. ಏನ್ ಆಫೀಸು? ಪತ್ತೆದಾರಿ 007. ಏನು ದಪ್ಪೆದಾರಿನ? ಅಮ್ಮ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಒಳ್ಳೊಳ್ಳೆ ಕೇಸಿಗಳಿಂದ ಆಶೀರ್ವಾದ ಮಾಡಿ. ತಗೊಳ್ರ ನನ್ ಕಾಲು, ನಾನು ಆಶೀರ್ವಾದ ಮಾಡ್ತೀನಿ. ತಗೊಳಪ್ಪ ನಮ್ದು 007 ಇನ್ವಿಟೇಷನ್. ನಾಟ್ ನಾಟ್ ಸೆವೆನ್ ಅಂತೀರಾ? ನೋಡಿದ್ರೆ ಒಳ್ಳೆ ಸರ್ಕಸ್ ಬಫುನ್ ಸರ್ ಕಾಣ್ತೀರಲ್ಲ. ಅರಿ ರೇಗಿಸ್ಬೇಡ ಕಣ ಪಾಪ. ಅಲ್ಲಮ್ಮ ನೋಡ್ತಾ ಇರೋ ಹೆಂಗ್ ಚೇನ್ ಆಗ್ತೀವಿ ಅಂತ ನೋಡೋಣ. ನೋಡೋಣ ನಾವಿನ್ ಬರ್ತೀವಮ್ಮ. ಇರಿ ಸ್ವಲ್ಪ ತಿಂಡಿ ತಿಂದು ಹೋಗಿ. ಅಂಬರೀಶ್ ಪಲ್ಲಿ ಈಗ ತಾನೇ ಆಯ್ತಮ್ಮ. ಓಹ್, ಏನ್ ಅಂಬರೀಶ್ ನಿಮ್ಗೆ ಚಡ್ಡಿ ದೋಸ್ತು? ನೀವು ಸುಮ್ನಿರಪ್ಪ, ಇನ್ನು ಎಷ್ಟೊಂದು ಮನೆಗೆ ಇನ್ವಿಟೇಷನ್ ಕೊಡ್ಬೇಕು. ಹೇಯ್ ಮಂಜುನ್, ನಮ್ಮ ಆಫೀಸ್ಗೆ ಇನ್ನು ಬೋಣಿನೇ ಆಗಿಲ್ವಲ್ಲ. ಏಯ್, ಇನ್ನು ಬೋಣಿ ಆಗಿಲ್ಲ, ಆಮೇಲೆ ಬಾ. ಅಯ್ಯೋ ಅದಲ್ಲ ಸರ್, ನನ್ ಚಪ್ಪಲಿ ಕಳೆದೋಗಿದೆ. ವಾಟ್ ನಾನ್ ಸೆನ್ಸ್! 007 ಒಂದು ಮರ್ಯಾದೆ ಬಿಡುವ. ಕೋಳಿ ಕಳೆದೋಗಿದೆ, ಬೆಕ್ಕು ಕಳೆದೋಗಿದೆ, ಕುಕ್ಕರ್ ಕಳೆದೋಗಿದೆ, ನಿಕ್ಕರ್ ಕಳೆದೋಗಿದೆ, ಈಗ ಚಪ್ಪಲಿ ಕಳೆದೋಗಿದೆ. ಅಯ್ಯೋ ಅದು ಅಂತಿಂತ ಚಪ್ಪಲಿ ಅಲ್ಲ ಸರ್, ತುಂಬಾ ವ್ಯಾಲ್ಯೂಯಬಲ್. ಏನ್ ವ್ಯಾಲ್ಯೂಯಬಲ್? ರೋಜರ್ ಮೂರ್ ಹಾಕಿದ ಚಪ್ಪಲಿನ, ಶಾನ್ ಕನರಿ ಹಾಕಿದ ಚಪ್ಪಲಿನ, ಟಿಮೋತಿ ಡಾಲ್ಟನ್ ಹಾಕಿದ ಚಪ್ಪಲಿನ, ಪಿಯರ್ಸ್ ಬ್ರಾಸ್ಟನ್ ಹಾಕಿದ ಚಪ್ಪಲಿನ. ಅಯ್ಯೋ ಅದಕ್ಕಿಂತ ತುಂಬಾ ಅಮೂಲ್ಯವಾದದ್ದು. ಇವನ್ ಯಾರೋ ಸ್ಮಗ್ಲರ್ ಇರ್ಬೋದು, ಬೇಕು ಅಂತ ತೊಟ್ಟಿ ತರ ವೇಷ ಹಾಕೊಂಡ್ ಬಂದಿದ್ದಾನೆ. ಆ ಚಿಕ್ಕಲ್ಲಿ ಡೈಮಂಡ್ಸ್ ಇದ್ರು ಇರ್ಬೋದು. ಮಂಜ, ಆ ಡ್ರಾಯಿಂಗ್ ಶೀಟ್ ತಗೊಂಬಾ. ಏ ಅದೇನು, ಯಾವತ್ತು ನೋಡಿದ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತೀಯಾ? ಮ್ಯಾಡ್ರಾಸ್ ಐ ಸಾ, ನಿಮ್ಗೆ ಯಾರಿಗೂ ಸೋಂಕು ಬರದಂತೆ ಗ್ಲಾಸ್ ಹಾಕೊಂಡಿದೆ, ತೆಗಿಲೆ ಸರ್. ಗೆಟ್ ವಿತ್ ದ ಬೋರ್ಡ್. ಆ ಚಪ್ಪಲಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ಡೀಟೇಲ್ಸ್ ಹೇಳಪ್ಪ. ನಂಬರು 9. ಆಮೇಲೆ ಮೇಲ್ ತುದಿ ಸ್ವಲ್ಪ ಬಿಟ್ಕೊಂಡಿತ್ತು ಸರ್. ಆಮೇಲೆ ಪಾದದ ಪಟ್ಟಿ ಹರಿದ್ರಿಂದ ಹೊಲಿಗೆ ಹಾಕಿತ್ತು ಸರ್. ಆಮೇಲೆ ಉಂಗುಷದ ಪಟ್ಟಿ ಎದ್ದಿ ನೆಟ್ಟಿಗೆ ನಿಂತ್ಕೊಂಡಿತ್ತು ಸರ್. ಹಿಮ್ಮಡಿ ಹತ್ರ ಸ್ವಲ್ಪ ಹರಿದಿದ್ರಿಂದ ತೂತಾಗಿತ್ತು ಸರ್. ಆದ್ರೆ ಪಾದದ ಅಕ್ಕಪಕ್ಕ ಮೊಳೆ ಹೊರಗೆ ಬಂದಿತ್ತು ಸರ್. ಎಲ್ಲ ಈ ಕಿತ್ತೋ ಚಪ್ಪಲಿಂದ ನಾವು ಹುಡ್ಕೊಳ್ಬೇಕಾ ಸರ್? ಅದು ಕಿತ್ತದ್ದೇ ಆಗಿರ್ಬೋದು, ಅದ್ರಾಗೆ ನನ್ನ ಪ್ರಾಣನ ಇಟ್ಕೊಂಡಿದ್ದೆ ಸರ್. ಏನಿತ್ತು ಅಂತ ಅದರಲ್ಲಿ ಸರ್? ಅದು ಅದು ನನ್ನ ಲವರ್ ಕೊಟ್ಟಿದ್ದು ಸರ್. ಅವಳ ಹತ್ರ ಇನ್ನೊಂದು ಇಸ್ಕೋ. ಈಗ ಅವಳಿಲ್ಲ ಸರ್, ನನ್ಗೆ ಅದೇ ಚಪ್ಪಲಿ ಹೊಡೆದು ಮದುವೆ ಆಗ್ಬಿಟ್ಟು ಮೂರು ಮಕ್ಳು ತಾಯಿಯಾಗಿ ಸೆಟ್ಲ್ ಆಗ್ಬಿಟ್ಟವಳೆ ಸರ್. ಅವಳು ಯಾವಳಯ್ಯ, ನಿನ್ನ ಲವ್ ಮಾಡ್ತವಳು ಸರ್? ಅವಾಗ ನನ್ ತುಂಬಾ ಚೆನ್ನಾಗಿದೆ ಸರ್, ಬೇಕಾದ್ರೆ ನನ್ ಫೋಟೋ ನೋಡಿ. ಏಯ್, ಕಿವಿಗೆ ಹೂ ಇಡೋದು ಕೇಳಿದ್ದೀನಿ, ಆದ್ರೆ ಈ ಲೆವೆಲ್ ಈಗ ಪಿಸ್ತಲ್ 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 ಪಿಸ್ತಲ್. ಎಲ್ಲ ಅವನು ಅಪ್ಪ ಸದ್ಯ ಹೊರಟೋದ ಪಾಂಡು, ಇವತ್ತು ಯಾಕೋ ದಿನನೇ ಸರಿ ಇಲ್ಲ. ಇವತ್ತು ಯಾಕೋ ಬೋಣಿನೇ ಸರಿ ಇಲ್ಲ.
ಯಾಕ ಸರ್ ಒಂದಲ್ಲ ಒಂದ್ ದಿವಸ ನಿಮ್ಗೂ ಗೊತ್ತಾಗತ್ತೆ ನನ್ ಲವ್ ಅಂದ್ರೆ ಏನು ಅಂತ. ಯವನಿಕಾ ನಿಮ್ ಕಲಾನಗರಿ ಬ್ಲೂ ಪ್ರಿಂಟ್ ರೆಡಿ. ಥ್ಯಾಂಕ್ಸ್. ಹಾಯ್ ನಿಖಿ. ಹಾಯ್. ಹಾಯ್ ಭಾರತಿ. ಹಾಯ್. ವಾವ್. ತಗೋ ನಿಖಿ. ತಗೊಳ್ಳಿ. ಥ್ಯಾಂಕ್ ಯು. ಇದನ್ನ ನೋಡ್ತಾ ಇದ್ರೆ ನನಗೆ ತಿನ್ನಕ್ಕೆ ಮನ್ಸು ಬರ್ತಾ ಇಲ್ಲ. ಆಹಾ ಏನ್ ಕಲೆ, ಏನ್ ತಲೆ. ಹರಿ ನಿಮ್ ಬ್ಲೂ ಪ್ರಿಂಟ್ನ ಇಲ್ಲಿ ಇಟ್ಟಿದ್ದೀನಿ, ತೋರಿಸ್ತಾ ಇರು, ನಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಓಕೆ. ತಿನ್ಕೊಂಡೆ ಸ್ನಾನ ಮಾಡೆ. ನೋಡು ಇಲ್ಲಿ, ನೋಡು ಇಲ್ಲಿ ಸೈಟ್ ಶೆಡ್ ಚೆನ್ನಾಗಿದೆ, ಇಲ್ಲಿ ವರ್ಕ್ ಶಾಪ್ ಚೆನ್ನಾಗಿದೆ, ಇಲ್ಲಿ ಒಂದ್ ರೂಮ್ ಚೆನ್ನಾಗಿದೆ, ಇಲ್ಲಿ ಒಂದು ಹಾಲ್ ಬರುತ್ತೆ ಚೆನ್ನಾಗಿದೆ, ಇಲ್ಲಿ ಸ್ಟೂಡೆಂಟ್ಸ್ ರೆಸ್ಟ್ ರೂಮ್ ಚೆನ್ನಾಗಿದೆ, ಇಲ್ಲಿ ಟಾಯ್ಲೆಟ್ ಚೆನ್ನಾಗಿದೆ, ಇಲ್ಲೇ ಎಲ್ರು ಟಾಯ್ಲೆಟ್ ಹೋಗೋದು ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ. ನೋಡ್ದೇನೆ ಹೇಳಿದ್ರೆ ಹೇಗೆ? ನೀ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಕಣೆ. ಇದು ನಾನಲ್ಲ ಮಾಡಿದ್ದು. ಬರ್ತಿದ್ದಾನೆ, ನೀ ಹೇಳ್ದಾಗ ಮಾಡಿರ್ತಾಳೆ. ತಗೋತೀನ. ಸರಿ ಸರಿ ನಡಿ, ಹೊತ್ತಾಯ್ತು, ರಂಗರಾಜು ಹತ್ರ ಹೋಗೋಣ. ಭಾರತಿ ನಾವು ಹೊರಡ್ತಾ ಇದೀವಿ, ಬಾಗ್ಲಾಕ ಬಾರೆ. ನಾ ಹೇಗ್ ಬರ್ಲಿ? ಈಗ ಹೇಗಿದೆಯೋ ಹಾಗೆ ಬಂದ್ಬಿಡು, ಬರ್ಲಾ. ಹರಿ ಹರಿ ಅಪ್ಪ ಕಮಲಗಳನ್ನ ಹತ್ರ ತರಬೇಡಿ. ಇದರಿಂದಾನೆ ನಾವ್ ಎಲೆಕ್ಷನ್ ಸೋತ್ಕೊಂಡಿದ್ದೀವಿ ಸರಿ, ಮುಂದೆ ಎಲೆಕ್ಷನ್ ಆದ್ರೆ ನಾವ್ ಗೆಲ್ಲಬೇಕು. ಸ್ವಲ್ಪ ಬುದ್ಧಿ ಹೇಳ್ರಿ. ಏನ್ ಕೆಲಸ ಮಾಡ್ತೀರ ಏನ? ಹಲೋ ಹಲೋ ಹಲೋ, ಕೂತ್ಕೊಳ್ಳಿ, ಸಿಟ್ ಡೌನ್. ನಂಗೆ ಇವ್ರನ್ ಕಂಡ್ರೆ ಭಯ. ಯಾಕೆ ಸರ್? ಕೆಲಸ ಆಗೋರು ಬಿಡುದಿಲ್ಲ ಅವರು. ಹಾಗೇನಿಲ್ಲ ಸರ್. ಹಾ ಮುಂದೆನೇ ಅವ್ರು ಬಂದಿದ್ರು, ಎಲ್ಲ ಹೇಳಿದ್ರು. ಬ್ಲೂ ಪ್ರಿಂಟ್ ತಂದಿದ್ರಲ್ಲ? ತಂದಿದ್ದೀನಿ ಸರ್. ಕೊಡಿ. ಹ್ಞೂ ಗುಡ್. ನಿಮ್ಮಂತ ಅವಾರ್ಡ್ ವಿನ್ನರ್ ಜಾಗ ಕೊಡದೆ ಇನ್ಯಾರು ಕೊಡಲಿ ಹೇಳಿ? ಅದರಲ್ಲೂ ಈ ಕಾಲದಲ್ಲಿ ಪ್ರಾಚೀನ ಶಿಲ್ಪಕ್ಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಐ ಲೈಕ್ ಇಟ್. ನಿಮಗೇನೇ ಸಮಸ್ಯೆ ಇದ್ರು ನನ್ನ ಹತ್ರ ಬನ್ನಿ, ನೀವಿಬ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ. ಬೈ ದ ವೇ ಕಲಾನಗರಿ ಗುರು ಪಾರ್ಟ್ನರಾ? ಹೌದು ಸರ್. ಆಹಾ ನೀವು ನಿಮ್ಮ ಕೆಲಸ ಮುಂದುವರಿಸಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಣ್ಣ
ನಿಕಿ, ಇದ್ಯಾರು ಹೇಳು? ನಿಮ್ ತಾತನಾ? ಕಿಂಡಲ್ ಮಾಡ್ಬೇಡ, ಸರಿಯಾಗಿ ಹೇಳು. ಗೊತ್ತಿಲ್ಲ. ನೋಡ್, ಜ್ಞಾಪಿಸ್ಕೋ. ಎಲ್ಲೋ ನೋಡಿದ್ದೀನಿ. ಹಾ, ಆಮೇಲೆ? ಸಾರಿ. ಮಾರ್ಕೋನಲ್ಲಿ ಡ್ಯಾಮ್ನಲ್ಲಿ ನಮಗ್ ಲವರ್ಸ್ ಕಥೆ ಹೇಳ್ದಲ್ಲ ತಾತ. ಓ ವಾವ್, ಫೈನ್. ಟಿಟ್ಟೋ, ನಿನಗೆ ಎಷ್ಟು ನೆನಪಿದೆ ಆ ಮುಖ? ಅದಕ್ಕೇನಮ್ಮ, ಮೆಮೊರಿ ಡ್ರಾಯಿಂಗ್ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದು. ಹ್ಞೂ ಹ್ಞೂ, ಮುಗಿತಾ? ಹ್ಞೂ, ಸ್ನಾನ ಮಾಡ್ಬರ್ತೀನಿ. ಹಾಂ, ನಿಕಿ, ಹಾಂ, ಬೆನ್ನು ಜಗ್ ಬರಲ? ಯೂ ಏಯ್ 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 ಏಯ್, ನೋಡ್ತಾ ಇದೀಯಾ? ಓಯ್, ಅದೇ ಕಣ್ಣು. ಯಾವ ಕಣ್ಣು ಅದು? ಅದೇ ನಿಕಿ, ಅವತ್ತು ಮಾರ್ಕೊಂಡಿ ಡ್ಯಾಮ್ನಲ್ಲಿ ನಿನ್ನ ಅಟ್ಯಾಕ್ ಮಾಡಿದ್ಲಲ್ಲ, ಬಾತ್ರೂಮ್ನಲ್ಲಿ ಜೇನುಳ ಬಿಟ್ಲಲ್ಲ, ಅವಳ್ದು. ಓ ಗಾಡ್. ಏಯ್, ನೀನ್ ಯಾಕೆ ವರಿ ಮಾಡ್ತೀಯ? ಅವಳನ್ನ ಯಾವತ್ತಾದ್ರೂ ಎಲ್ಲೇ ಇದ್ರು ಹಿಡ್ದೆ ಹಿಡಿತೀವಿ. ಬಂದ್ರು ಸರ್ಕಸ್ ಬಫೂನ್ಸ್. ಬಾಂಡ್, ಜೇಮ್ಸ್ ಬಾಂಡ್. ಓಕೆ ಓಕೆ, ಬಾಂಡುಗಳ ಏನ್ ಇಲ್ಲಿ ಬಂದಿದ್ದು? ಇವತ್ತು ಯಾವ ಕೆಲಸ ಸಿಕ್ಕಲಿಲ್ವಾ? ಸಂಡೇ ಹಾಲಿಡೇ, ಆದ್ರೂ ಈಗ ಇಲ್ಲಿ
ಒಂದು ಒಳ್ಳೆ ಕೇಸು ಸಿಕ್ತು. ಏನ್ ಕೊಡ್ಲಿ ಸರ್? ಹೇಳಲ್ಲ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅದಾಗಿದೆ ಹಾಗೆ ಅದ. ಓ, ಜೇನೊಳ ಕಚ್ಚಿರ್ಬೋದು ಸರ್. ಒಂದ್ ನಿಮಿಷ ಬಂದೆ. ಅಯ್ಯೋ, ಏನೇ ಯೋಚನೆ ಮಾಡ್ಬಿಡಿ, ಈರುಳ್ಳಿ ರಸ ಮೂಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಾಯ್ತು ಸರ್? ಒಂದು ಚೆಂಡು ನೋಡಕ್ಕೆ ಇಷ್ಟು, ನೂರಾರು ಕಚ್ಚಿದ್ರೆ ಏನ್ ಗತಿ? ಅಯ್ಯೋ, ಪ್ರಾಣ ಹೋಗುತ್ತೆ ಸರ್. ಒಂದ್ಸಲ ಹೋಗ್ಬಿಟ್ಟು ಬಂತು ಪಾಪ, ಉರಿತಾ ಏನು ಅಲ್ಲ. ಪರವಾಗಿಲ್ಲ ಬಿಡಿ, ತುಂಬಾ ಥ್ಯಾಂಕ್ಸ್. ನಿಮ್ ಹೆಸರು? ಚಂಪಾ ಅಂತ. ಚಂಪಾ, ಚಂಪಾ, ಬ್ಯೂಟಿಫುಲ್ ನೇಮ್, ಬ್ಯೂಟಿಫುಲ್ ಫ್ಲವರ್ಸ್, ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಫೇಸ್, ಬ್ಯೂಟಿಫುಲ್ ಪೇನ್. ಥ್ಯಾಂಕ್ ಯು ಬೇಬಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಥ್ಯಾಂಕ್ ಯು. ನಿಮ್ಮನ್ನು ಹಿಂದೆ ಎಲ್ಲೋ ನೋಡ್ದಾಗಿದೆ. ಈ ಡವ್ಗಳೆಲ್ಲ ಬೇಡ ಸರ್, ಇದಾಗ್ಲೇ ಮಾಮೂಲಿ ಡೈಲಾಗ್. ಹಾಗಲ್ಲ, ಈ ಹೂಗಳೆಲ್ಲ ಎಲ್ಲಿಗೆ? ಎಲ್ಲ ಆಫೀಸ್ಗಳಿಗೆ. ನಮ್ಮ ಆಫೀಸ್ ಕೊಡ್ತೀರಾ? ಓ ಎಸ್, 1 pot ಗೆ 50 rupees. ಚೇ, ನಾನು ಎಷ್ಟು ಅಂತ ಕೇಳಿದ್ದೆ? ಐ ಆಮ್ ಜೇಮ್ಸ್, ಜೇಮ್ಸ್ ಆಫ್ ಜೇಮ್ಸ್ ಪಾಂಡು, ಡಿಟೆಕ್ಟಿವ್ 007 ಸರಕ್. ಇದು ನನ್ನ ಅಡ್ರೆಸ್. ನಿಮ್ಮ ಹೆಸರು? ಚಂಪಾ. ಓ ನೈಸ್. ನಮ್ಮ ಆಫೀಸು ಟ್ಯೂಸ್ಡೇ, ಥರ್ಸ್ಡೇ ಅಂಡ್ ಸಾಟರ್ಡೆ ಮಾತ್ರ ಓಪನ್ ಆಗಿರುತ್ತೆ. ಸೋಮವಾರ, ಬುಧವಾರ, ಶುಕ್ರವಾರ ಮಾತ್ರ ಬರಬೇಡಿ, ಆಫೀಸ್ ಕ್ಲೋಸ್ ಆಗಿರುತ್ತೆ. ಓಕೆ ಸರ್, ಬೈ. ಬೈ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಹರೀಂದ್ರನಾಥ್. ಥ್ಯಾಂಕ್ ಯು ಸರ್. ಕಲಾನಗರಿಗೆ ಜಾಗ ಸ್ಯಾಂಕ್ಷನ್ ಆಯಿತು, ಆದರೆ ನೀವು ನಾಮಿನಲ್ ಅಮೌಂಟ್ ಮಾತ್ರ ಕಟ್ಟಬೇಕಾಗುತ್ತೆ ಅಷ್ಟೇ. ಶೂರ್ ಸರ್. ನಿಜಕ್ಕೂ ನೀವು ಇವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಬಹಳ ಶ್ರಮ ಪಟ್ಟರು. ಏನಮ್ಮ, ಈಗ ಸಂತೋಷ ಆಯ್ತಾ? ಆರ್ ಯು ಹ್ಯಾಪಿ ನೌ? ಪ್ರಪಂಚ ಹೂ ಮಂಚ, ಹೂ ಮಂಚ ಮಾಯದ ಕುಂಚ, ಬರದೈತೆ ಚಿಂಚಿಂಚ. ಹೇ, ಎಲ್ಲೆಲ್ಲೂ ಚಿತ್ತಾರ, ಎಂತೆಂತ ಅಲಂಕಾರ, ನಾವಿರುವ ಭೂಮಿಲೇ. ಓಲೆಲೆ ಓಲೆಲೆ, ರಂಗೋಲೆ ರಂಗೋಲೆ, ಓಲೆಲೆ ಓಲೆಲೆ, ರಂಗು ರಂಗೋಲೆ. ನಮ್ಮ ಪ್ರಪಂಚ ಹೂ ಮಂಚ, ಹೂ ಮಂಚ ಮಾಯದ ಕುಂಚ, ಬರದೈತೆ ಎಂಚಿಂಚ. ಅಲಂಕಾರ ನಾವಿರುವ ಭೂಮಿಲೇ. ಓಲೆಲೆ ರಂಗೋಲೆ ರಂಗೋಲೆ, ಓಲೆಲೆ ಓಲೆಲೆ, ರಂಗು ರಂಗೋಲೆ. ಜಗದ ಲವ್ಲಿ ಕಾಟೇಜ್, ಚಿಟ್ಟೆಯ ರೇಷ್ಮೆ ಫ್ಯಾಕ್ಟ್ರಿ, ಚೇಂದಾರ ಸ್ವೀಟು ಸ್ಟಾಲ್, ಕಣದಾದ ಮಣ್ಣೆಂದು ಮಲಕಟ್ಟಿ ಕಾಯೋ ಪೊಲೀಸ್, ಎದ್ದಲಿನ ಎವರೆಸ್ಟ್ ಪ್ಯಾಲೇಸ್,
ಒಳಗೊಳಗೆ ಇರ್ಬೇಕು ಡೌನ್ ತುಂಬಿಗಳ ಕಿಂಡರ್ ಗಾರ್ಡನ್ ಯಾರ್ ಹೇಳ್ಕೊಟ್ರನ್ನ ಕಲೆಯ ವಿಶ್ವೇಶ್ವರಯ್ಯನ್ ತಲೆಯ ಆರ್ಟ್ ಸ್ಕೂಲ್ ಅಲ್ಲಿ ಕಲ್ತೋರಲ್ಲ ನಮ್ಗಿನ್ನ ಬುದ್ಧಿವಂತರಲ್ಲ ಎಲ್ಲೆಲ್ಲೂ ಚಿತ್ತಾರ ಎಂತೆಂತ ಅಲಂಕಾರ ನಾವಿರುವ ಭೂಮಿಲಿ ಒಲೆಲೆ ಒಲೆಲೆ ರಂಗೋಲೆ ರಂಗೋಲೆ ಒಲೆಲೆ ಒಲೆಲೆ ರಂಗ ರಂಗು ರಂಗೋಲೆ ನಮ್ಮ ಪ್ರಪಂಚ ಹೂ ಮಂಚ ಹೂ ಮಂಚ ಮಾಯದ ಕುಂಚ ಬರೆದೈತೆ ಇಂಚಿಂಚ ಓಲೆಲೆ ಓಲೆಲೆ ರಂಗೋಲೆ ರಂಗೋಲೆ ಓಲೆಲೆ ಓಲೆಲೆ ರಂಗ ರಂಗು ರಂಗೋಲೆ ಅಂಕಲ್ ಟೀ ತಗೊಳ್ಳಿ ಥ್ಯಾಂಕ್ ಯು ಅಂತೂ ನಮ್ ಕನ್ಸಲ್ ಅನ್ಸಾಗೋಯ್ತು ಅಲ್ಲ ಇಷ್ಟೇ ಅಲ್ಲ ಹರಿ ಇನ್ನೂ ಇದೆ ಇನ್ನೇನು ಮೊನ್ನೆ ಬಂದಿದ್ರಲ್ಲ ಕೆಲವು ಫಾರಿನರ್ಸ್ ಅವರಿಲ್ಲಿ ಒಂದು ರಿಸಾರ್ಟ್ ಕೊಟ್ಟು ಒಳ್ಳೆ ಸಜೆಷನ್ ಕೊಟ್ರು ಅದರಿಂದ ನಮ್ಮ ಕಲಾನಗರಿ ಪ್ರಾಡಕ್ಟ್ಸ್ಗೆ ಮಾರ್ಕೆಟಿಂಗ್ ಹೆಲ್ಪ್ ಆಗುತ್ತೆ ಮತ್ತೆ ಆ ರಿಸಾರ್ಟ್ನಿಂದ ಇನ್ಕಮ್ಮು ಬರುತ್ತೆ ಸ್ಕೂಲು ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ಹೌದು ಇಟ್ಸ್ ಬ್ಯಾಡ್ ಏನು ಹೇಳ್ತಾ ಇದ್ದೀನಿ ನೀನು ರೆಸಾರ್ಟ್ ಸಾಧ್ಯವಿಲ್ಲ ನಾವು ಬಿಸ್ನೆಸ್ಗೋಸ್ಕರ ಆರ್ಟ್ ಸ್ಕೂಲ್ ಓಪನ್ ಮಾಡಿದ್ದು ಇಲ್ಲ ನಾಳೆ ನಮ್ಮ ಕಲಾನಗರಿ ಬೆಳೆದು ಯೂನಿವರ್ಸಿಟಿ ಆಗೋ ಚಾನ್ಸಸ್ ಇದೆ ಆಗ ನಮ್ಗೆ ಜಾಗ ಬೇಕಾನೆ ನೀನು ರೆಸಾರ್ಟ್ ಪಸಾರ್ಟ್ ಅನ್ಕೊಂಡ್ಬಿಟ್ರೆ ಈಗಿರೋ ಶಾಂತಿ ನೆಮ್ಮದಿ ಎಲ್ಲ ಸರ್ವನಾಶ ಆಗುತ್ತೆ ನಿಕಿ ಇದೆಲ್ಲ ನಿನ್ನ ತಲೆಗೆ ಹೇಗೆ ಬಂತು ಸುಮ್ಮನೆ ಬೆಳೆದಲ್ಲದೆಲ್ಲ ಮೈಮೇಲೆ ಹಾಕೋಬೇಡ ಐ ಡೋಂಟ್ ಲೈಕ್ ಇಟ್ ಓಕೆ 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 ಅದಕ್ಕೆ ಯಾಕೆ ಸೀರಿಯಸ್ ಆಗ್ತೀಯಾ ಟೂ ಇನ್ ಒನ್ ಆಗಲಿ ಅಂತ ಐಡಿಯಾ ಕೊಟ್ಟೆ ಐಡಿಯಾ ಫ್ಲಾಪ್ ಆಯಿತು ಹೋಗ್ಲಿ ಬಿಡು ನೀನು ಹೇಗೆ ಹೇಳ್ತೀಯೋ ಹಾಗೆ ಐ ಆಮ್ ಸಾರಿ ಇಟ್ಸ್ ಆಲ್ ರೈಟ್ ಲಕ್ಕಿ ಕಣೆ ನೀನು ಅಂತೂ ಆಸ್ಟ್ರೇಲಿಯಾಕ್ ಹೋಗ್ತಾ ಇದೆಯಾ ನೀನು ಲಕ್ಕಿ ಲವ್ ಬಾಯ್ ಹರಿ ಲವ್ಲಿ ಸ್ಟೂಡೆಂಟ್ಸ್ ದೊಡ್ಡ ಕಲಾನಗರಿ ನಿಂಗೆಲ್ಲ ಇದೆ ನಂದೇನಿದ್ರು ಯಾಂತ್ರಿಕ ಜೀವನ ಮನೆ ಡ್ರಾಯಿಂಗ್ಸ್ ಮಾಡೋದು ಬಿಲ್ಡಿಂಗ್ಸ್ ಡ್ರಾಯಿಂಗ್ ಮಾಡೋದು ಸೊ ವಾಟ್ ಎಲ್ಲ ಬೇರೆಯವ್ರಿಗೋಸ್ಕರ ನಾನು ಮನೆ ಕಟ್ಟೋ ಕನಸು ಅದು ಯಾವಾಗ ನನಸಾಗತ್ತೋ ಹಾಯ್ 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 ಇದೇನು ಬರ್ತಿ ಲಗೇಜು ಊರಿಗೆ ಯಾವ ಊರಿಗೆ ಇವಳಿಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕಿದೆ ಕಣೋ ವಾವ್ ಇವತ್ತೇ ಆಸ್ಟ್ರೇಲಿಯಾಗ ಇವತ್ತು ಊರಿಗೆ ಅಪ್ಪ ಅಮ್ಮ ನೋಡಿ ತುಂಬ ದಿನ ಆಯ್ತಲ್ವಾ ಊರಿಂದ ಬಂದ್ಮೇಲೆ ಇಲ್ಲಿಂದಲೇ ಹೋಗೋದು ಅದು ಸರಿ ಯಾವ ಕಂಪ್ಲೀಟ್ ಕೆಲಸ ವಾರ್ನೆ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ನಂಬರ್ 80 ಮ್ಯಾಕ್ಲಿಯನ್ ಪ್ಲೇಸ್ ಎಂಗಲ್ಬರ್ನ್ 6565 ಸಿಡ್ನಿ ಆಸ್ಟ್ರೇಲಿಯಾ ಗುಡ್ ಕಾಂಗ್ರಾಟ್ಸ್ ಜೋಪನ ಬರ್ಲಾ ಒಂದ್ ನಿಮಿಷ ಕೈ ಕೊಡು ಖುಷ್ಬುವಾಲಿ ಸಿ ಯು ಅವನಿಕಾ ಬಾಯ್ ಬಾಯ್ ಹ್ಯಾಪಿ ಜರ್ನಿ Dear friends, we are stepping into the 21st century. Let's welcome the new millennium with lots of hope, love and friendship. Lola Lola, ho, 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 ho. Lola Lola, ho, 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 Lola Lola ho Lola Lola ho Nightingale Nightingale sing a song Nightingale 21st century welcome our Nightingale E 2000 why took a problem solve go the ria ria ho Oh ria ria ho Lola Lola ho Lola Lola ho Marimba 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 Sing
of love and joy. ಇಪ್ಪತ್ತನೇ ಶತಮಾನ ಉದ್ದ ಉದ್ದುದ್ದುದ್ದ ಯುದ್ಧ ಇತಿಹಾಸ ಕಲ್ಸಿದ್ರು ಆಗ್ಲಿಲ್ಲ ಯಾರು ಬುದ್ಧ. ಇಂಟರ್ನೆಟ್ ಬಂತು, ಕ್ಲೋನಿಂಗ್ ಬಂತು, ಬೆಳೀತಾ ಇದೆ ವಿಜ್ಞಾನ. ಏನಾದ್ರೂ ಈ ಮನುಷ್ಯ ಮನ್ಸಲ್ ಮಾತ್ರ ಶೈತಾನ. ಅವ್ರ ಹಂಗೆ ಇವ್ರ ಹಿಂಗೆ ಯಾರಂಗಾರಿರ್ಲಿ ನುಗ್ಗು ಮುಂದೆ ರಿಯಾರಿಯಾಹು. Lola Lola ho, Lola Lola ho. Zil zil zilek, zil 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 zilek, zil 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 zile zile. Zil zil zilek, zil 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 zilek, zil 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 zile zile. ಕುಂತ್ರು ನಿಂತ್ರು ಎಲ್ಲ ಕೆಲ್ಸ ಕಂಪ್ಯೂಟರ್ ನಮ್ ಗೆಳೆಯ. ಇಷ್ಟಾದ್ರು ಪ್ರೀತ್ಸೋಕೆ ಬೇಕೇ ಬೇಕಮ್ಮ ಹೃದಯ. ಮುಂದಿನ ಶತಮಾನೆಲ್ಲ ಇನ್ನು ಹುಡುಗಿರದೆ ಕೈ ಮೇಲು ಆಮೇಲು ಫಿಮೇಲು ಹುಡುಗರ್ ರಿಮೋಟ್ ಕಂಟ್ರೋಲ್ ಬರ್ ಬರ್ತಾ ಇನ್ಮೇಲು ಶಿಲಾ ಯುಗದ ಡ್ರೆಸ್ ಎಲ್ಲೆಲ್ಲೆಲ್ಲು ರಿಯಾ 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 ರಿಯಾ. Lola Lola ho, Lola Lola ho. Nightingale, Nightingale, sing a song, Nightingale. 21st century, welcome on, Nightingale. E 2000, 2000, why to keep problems solve agoidu Ria Ria ho, Ria Ria ho. Lola Lola ho, Lola Lola ho. Thank you. Oh. Wish you happy 21st century. Thank you. Wow. Kushbu wale. Copycat. Kill the rat. Sunday morning, eat the rat. I love you. Kelista illa. I love you. ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ. I love you. ಏನಾಯ್ತು? ಏ ನಿಕಿ, ಹುಷಾರಲ್ವಾ? ನಿಕಿ ಏನಾಯ್ತು? ನಿಕಿ ಏನಾಯ್ತು? ನಿಕಿ ಯಾಕೆ ಯಾಕೆ ಅಳ್ತಾ ಇದೀಯಾ? ಯಾಕೆ ಅಳ್ತಾ ಇದೀಯಾ?
man is that? ನಗ್ನ ಸತ್ಯ. ಯಾರ್ದು? ನಿಮ್ಮ ವಿಕೃತ ಮನಸ್ಸಿಂದ? ಅಲ್ಲ, ವಿಕೃತ ಮನುಷ್ಯರದು. ಆಹಾ, ಪತ್ರಿಕೋದ್ಯಮದ ಹೆಸರಿನಲ್ಲಿ ಈ ರೀತಿ ಕತೆ ಕಟ್ಟಿ ಬಣ್ಣ ಕಟ್ಟಿ ಬರೆಯೋ ನೀವು ವಿಕೃತ ಮನುಷ್ಯರು. ಪೆನ್ ಇದೆ, ಪೇಪರ್ ಇದೆ ಅಂತ ಮುಗ್ಧರನ್ನ ಬಲಿಪಶು ಮಾಡ್ತಿದ್ದೀರಾ? ಮುಗ್ಧರನ್ನ ಬಲಿಪಶು ಮಾಡ್ತಿಲ್ಲ, ಅವ್ರ ಮುಖವಾಡನ ಕಳಿಸ್ತಾ ಇದ್ದೀರಾ. ಮುಖಾಡ ಇದ್ರೆ ನೀವು ಮುಖವಾಡನ ಹೇಗೆ ಕಳಿಸ್ತೀರಾ? ಹೊಸ ವರ್ಷದ ದಿನ ಯವನಿಕಾ ತೋಳ್ತಕೆಯಲ್ಲಿ ರಂಗರಾಜ್ಯದ ಬರ್ತಿದ್ದೀರಾ. ಹೊಸ ವರ್ಷದ ದಿನ ಗ್ರೀನ್ವೇ ಕ್ಲಬ್ನಲ್ಲಿ ಯವನಿಕಾ ನಂಜದಲ್ಲಿದ್ಲು, ಅಲ್ಲಿ ಸಾವಿರ ಜನರು ಇದ್ರು. ಇದಕ್ಕಿಂತ ಸಾಕ್ಷಿ ಬಗ್ಗೆ ನಿಮಗೆ? ಸಿ ಮಿಸ್ಟರ್ ಹರಿ, ನಾವು ಸುಳ್ಳು ಸುಳ್ಳು ಬರೆದು ರೋಲ್ ಕಾಲು ಮಾಡಲ್ಲ, ಯಾರಿಗೂ ಹರ್ಟು ಮಾಡಲ್ಲ. ಹರ್ಟ್ ಅಂದ್ರೆ ಅರ್ಥ ಗೊತ್ತಾ ನಿಮಗೆ? ಹರ್ಟ್ ಅಂದ್ರೆ ಇದು ಹೇಳು, ಎಷ್ಟು ಜನರು ಮನೆ ಹಾಳು ಮಾಡಿದ್ಯಾ? ಪತ್ರಿಕೆ ಹೆಸರಿನಲ್ಲಿ ಎಷ್ಟು ಹೆಣ್ಮಕ್ಳು ಕಣ್ಣೀರು ಸುರಿಸಿದ್ಯಾ? ಎಷ್ಟು ಜನರ ಸೂಚನೆ ಮಾಡ್ಕೊಳಕ್ ಮಾಡಿದ್ಯಾ? ಇವಳು ಅವನ ಜೊತೆ ಮಲಗಿದ್ಲು, ಅವ್ರು ಇವಳ ಜೊತೆ ಮಲಗಿದ್ದ, ಯಾವ ಪುಟ ತಿಳಿದ್ರು ದಂಧೆ ನಡೆಸೋ ಅಡ್ರೆಸ್. ಆದ್ರನ್ನ ಗ್ಲೋರಿಫೈ ಮಾಡಿ ಕಲಫಲ ಬರೀತೀರ, ಇದನ್ನ ಪತ್ರಿಕಾ ಧರ್ಮ ಇಲ್ಲ. ಪತ್ರಿಕೆ ಹೆಸರಿನಲ್ಲಿ ತಲೆ ಹಿಡಿತೇ. ಹೊಸ ವರ್ಷದ ದಿವಸ ರಂಗರಾಜ ಜೊತೆ ಅವಳಿದ್ದು ಸಾಕ್ಷಿನೂ ಇದೆ, ಫೋಟೋಸು ಇದೆ. ಯು ಬಾಸ್ಟರ್ಡ್, ನ್ಯೂ ಇಯರ್ ದಿವಸ ಅವಳು ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ಇಲ್ಲಿ ಜೀವನ ಸಾಕ್ಷಿ ಇದ್ದೀನಿ, ತಿರುಗಿ ಅದೇ ಮಾತಾಡ್ತೀಯಾ? ಏಯ್, ಪತ್ರಕರ್ತನ ಮೇಲೆ ಕೈ ಮಾಡ್ತಿದ್ಯಾ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಏನು ಮಾಡ್ತೀಯಾ, ಏನು ಮಾಡ್ತೀಯಾ? ನನ್ನ ಮಕ್ಕಳ ಪತ್ರಕರ್ತರ ಹಣೆ ಪಟ್ಟಿ ಇದೆ ಅಂತ ನೀವು ಆಡಿದ ಆಟ, ನಿಮ್ಮಿಂದ ಆಗಿ ಇಡೀ ದೇಶನೇ ಹಾಳಾಗ್ತಿದೆ. ನೀವು ಬರೆದಿದ್ದ ಸತ್ಯ ಅಂತ ಇಡೀ ಜನ ನಂಬಿ ಮೋಸ ಹೋಗ್ತಿದ್ದಾರೆ. ನಿಮ್ಮ ಉದ್ದೇಶ ಕಮರ್ಷಿಯಲ್, ಆದ್ರೆ ಸಾಧ್ಯತೆ ನಾಡ್ಕಾಡ್ತಿದ್ರ. ಬೇರೆಯವ್ರ ನೈತಿಕತೆ ಪ್ರಶ್ನೆ ಮಾಡೋ ನಿನಗೇನೆ ನೈತಿಕತೆ ಇದೆ? ನೋಡು, ನಿನ್ ಮುಂದಿನ ಸಂಚಿಕೆಯಲ್ಲಿ ನಾನ್ ಬರ್ದಿದ್ ತಪ್ಪು ಅಂತ ಒಪ್ಕೊಂಡು ಕ್ಷಮಾಪಣೆ ಕೇಳಿದ್ರೆ ಉಳ್ಕೋತೀಯ, ಇಲ್ಲ ಅಂದ್ರೆ ಪೀಸ್ ಪೀಸಾಗಿ ಹೋಗ್ತೀಯ. ಹುಷಾರ್, ವಾಟ್ ಎ ಸರ್ಪ್ರೈಸ್! ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ರಲ್ಲ. ಹೌದು, ನಿನ್ನನ್ನು ಬೇಗ ಮೇಲೆ ಕಳಿಸ್ಬೇಕಲ್ಲ. ವಾಟ್ ನಾನ್ಸೆನ್ಸ್! ಚಿಂಗಾಳಿ ಇನ್ನೊಂದ್ಸಲ ಆ ರೀತಿ ಬರಿಬಾರ್ದು, ಚೆನ್ನಾಗಿ ಹೊಡೆದು ಬಂದಿದ್ದೀನಿ. ಅಯ್ಯೋ, ಯಾಕರಿ? ನಾಳೆ ಪೊಲೀಸ್ ಕೇಸ್ ಏನಾದ್ರೂ ಆದ್ರೆ ನಾನ್ ನಿನಗೋಸ್ಕರ ಏನ್ ಬೇಕಾದ್ರೆ ಎದುರಿಸ್ತೀನಿ. ಎಸ್, ಏನ್ ಬೇಕಾದ್ರೆ ಎದುರಿಸ್ತೀನಿ. ಓಕೆ ಓಕೆ, ಕೂಲ್ ಡೌನ್ ಕೂಲ್ ಡೌನ್. ಊಟ ಮಾಡಿದ್ಯಾ? ನನಗೆ ಬೇಡ. ಹಲೋ ಯವನಿಕಾ, ನಗ್ನಸ್ ಕ್ಯಾರೆಕ್ಟರ್ ಜಿಂಗಾಳಿಯ ಮರ್ಡರ್ ಆಗಿದೆ. ಜಿಂಗಾಳಿ ಮರ್ಡರ್ ಆಯ್ತಾ? ಪೊಲೀಸ್ನವರು ಹರೀಂದ್ರನಾಥ್ನ ಹುಡುಕ್ತಾ ಇದ್ದಾರೆ. ಹೌದಾ? ಹರಿ ಇಲ್ಲೇ ಇದ್ದಾನೆ. ಹಾಗಾದ್ರೆ ಪೊಲೀಸ್ನವರು ಅಲ್ಲಿಗೂ ಬರಬಹುದು, ನೀವು ಅಲ್ಲಿರೋ ಸೇಫ್ ಅಲ್ಲ. ಈಗೇನ್ ಮಾಡ್ಲಿ ಸರ್? ಕೂಡ್ಲ ನನ್ನ ಎಸ್ಟೇಟ್ ಮನೆಗೆ ಬನ್ನಿ. ಸರಿ ಸರ್. ಹಾ, ಎಂತ ಕೆಲಸ ಮಾಡಿದೆ ಹರಿ? ಜಿಂಗಾಳಿನ ಮರ್ಡರ್ ಮಾಡಿದ್ಯಲ್ಲೋ. ನೋ ನೋ, ಯಾಕೆ ದುಡುಕ್ದೆ ಹರಿ?
ಪೇಪರ್ನವ್ರಿಗೇನು ಇಷ್ಟ ಬಂದಾಗ ಬರೀತಾರೆ, ಅದನ್ನ ಸೀರಿಯಸ್ ತಗೊಂಡು ಸಾಯಿಸಬಿಡೋದಾ? ಇಲ್ಲ ಸರ್, ನಾವು ಅವನ್ನ ಸಾಯಿಸಕ್ಕಂತ ಹೋಗಿಲ್ಲ ಸರ್. ಎಚ್ಚರಿಕೆ ಕೊಡೋಣ ಅಂತ ಹೋದೆ, ಕೋಪದಿಂದ ರೇಟ್ ಹೊಡೆದೆ, ಅದೇ ಸಾಯ್ತರ ಹೊಡಿಲ್ಲ ಸರ್. ನಿಮ್ ಬಿಸಿರಪ್ಪವ್ರಿಗೆ ಏನೂ ತಿಳಿಯೋದಿಲ್ಲ, ಸರಿಯಾದ ಜಾಗಕ್ಕೆ ಬಿದ್ದರೆ ಸಾಯೋದಕ್ಕೆ ಒಂದೇ ಏಟು ಸಾಕು. ಸರ್ ಈಗ ಏನ್ ಮಾಡ್ಲಿ ಸರ್? ಹರಿ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ, ಹೊರಗಡೆಯಲ್ಲೂ ಕಾಣಿಸ್ಕೊಳ್ಳೋದು ಬೇಡ. ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಕಲಾನಗರಿ, ನಾನಿದ್ದೀನಿ, ನೀನೇನು ಹೆದರ್ಬೇಡ. ಮೊದಲು ನೀನು ಈ ಕೇಸಿಂದ ಪಾರಾಗಬೇಕು. ನನಗೆ ನಮ್ಮ ಅಮ್ಮಂದೆ ಚಿಂತೆ ಆಗಿದೆ. ಅಮ್ಮನ ಚಿಂತೆ ಬಿಡು, ಇದು ಹರೀಂದ್ರನಾಥ್ ಮನೆನಾ? ಹೌದು. ಕರೀರಿ ಅವನ್ನ. ಅವನು ಮನೇಲಿಲ್ಲ, ಕಲಾನಗರಿಯಲ್ಲಿ ಇರಬಹುದು. ಓಕೆ. ಕಮ್ ಕಮ್. ಸರ್ ಒಂದು ನಿಮಿಷ ಬಂದೆ ಹರಿ, ಪ್ಲೀಸ್. ತಗೋ, ಚೆನ್ನಾಗಿದ್ದಾರೆ, ಕಲಾನಗರಿನು ಚೆನ್ನಾಗಿದೆ. ಪೊಲೀಸ್ ಅವ್ರು ಬಂದು ವಿಚಾರಿಸಿ ಹೋದ್ರು, ಪಾಪ ರಂಗರಾಜು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದಿವಸ ಅಂತ ಹೇಳಿರ್ಬೇಕು? ಇನ್ನೊಂದು ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಕಮ್, ಲೇಟ್ ಆಯ್ತು. ಸಿ ಯು ಹರಿ, ಸಿ ಯು ಟುಮಾರೋ, ಬಾಯ್. ಸರ್, ಸರ್ ಓ ಲಿವಿಂಗ್ ಡೇಲೈಟ್. ಚಂಪಾ 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 ಚಂಪಾ, ನಿಂಗೇನ್ ತಂದಿನಿ ಗೊತ್ತಾ? ತೋರಿಸ್ತೀನಿ ಬಾ, ಹೋಗೋಣ. ಯಾವನು ನೀನು? ಲೋಫರ್. ಚಂಪಾ, ನಾನ್ ಚಂಪಾ. ಜೇಮ್ಸ್? ಯಾವ ಜೇಮ್ಸ್? ನನಗೆ ಯಾವ ಜೇಮ್ಸ್ ಗೊತ್ತಿಲ್ಲ. ಪ್ರೀತಿಸಿದೆ ಪ್ರೇಮಿಸಿದೆ ಏತ ಕುನಾರಿಯೇ. ಚಪ್ಪ ಚಪ್ಪ, ನಿನ್ಗೋಸ್ಕರ ನಾನು ಏನ್ ತಂದಿನ ಗೊತ್ತಾ? ಪಾವಗಣ ಬ್ಯಾಸ್ಟೆಡ್. ಛೇ, ನಾನ್ ಕಡೆ ಪಾಂಡು. ಯಾವ ಪಾಂಡು? ನನ್ಗೆ ಯಾವ ಪಾಂಡುನು ಗೊತ್ತಿಲ್ಲ. ಏಕೆ ಹೀಗಾಯ್ತು ನಾನು ಕಾಣೇನೆ? ಹಲೋ ರೀ, ಯಜಮಾನ್ ಯಾವಾಗ ಬರ್ತಾರೆ? ಯಜಮಾನ್ರು ಇವತ್ತು ನಾಳೆಯಲ್ಲಿ ಬರೋ. ಅವರು ಶನಿವಾರ ಭಾನುವಾರ ಇನ್ನೊಂದು ಫಾರ್ಮ್ ಹೌಸ್ ಇದೆ ಅಲ್ಲಿ ಸರ. ಅದೇ ಅಲ್ಲ, ನೀವು ಇಲ್ಲಿಗೆ ಬಂದ್ರಲ್ಲ, ಹಂಗೆ ಮುಂದಕ್ಕೆ ಹೋದ್ರೆ ಒಂದು ಮಣ್ಣಿನ ರಸ್ತೆ ಹೋದ್ರೆ 2 ಕಿಲೋಮೀಟ್ರ್. Thank you.
ಹರಿ ನಮ್ಮ ಮಧ್ಯ ನೀನ್ ತಲೆ ಹಾಕ್ಬಿಡ. ನಿನಗೆ ಸಣ್ಣ ಗಾಯ ಆದ್ರೂ ನಾನು ಸಹಿಸ್ತಿರ್ಲಿಲ್ಲ. ನಿನ್ ಬಗ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನನ್ನ ರಕ್ತ ಕುದಿತಾ ಇತ್ತು. ಜೀವನ ಇಟ್ಟಿದ್ದೆ ನೀನು. ಯಾಕೆ ಯಾಕೆ ಹೀಗ್ ಮಾಡ್ದೆ? ನನ್ನಿಂದ ಏನ್ ತಪ್ಪಾಗಿತ್ತು? ನನ್ನ ಪ್ರೀತಿಲಿ ಏನ್ ಕಳಂಕ ಇತ್ತು? ಸತ್ಯ, ಆ ನಗ್ನ ಸತ್ಯ ಪತ್ರಿಕೆ ಬರೆದಿತ್ತು ಸತ್ಯ. ನನಗದು ಇವತ್ತು ಗೊತ್ತಾಯ್ತು. ಯೋರ್ ಅಬ್ಬೆಚ್, ಯೋರ್ ಅಬ್ಬೆಚ್. ನಿನಗೆ ಕಲಾನಗರಿ ಬೇಕಾಗಿರ್ಲಿಲ್ಲ, ಕಲಾ ಸೇವೆ ಬೇಕಾಗಿರ್ಲಿಲ್ಲ, ರೆಸಾರ್ಟ್ ಮಾಡ್ಕೊಳಕ್ ಒಂದ್ ಜಾಗ ಬೇಕಾಗಿತ್ತು. ಅದಕ್ಕೆ ನಾನೊಬ್ಬ ಬಕ್ರ ಸಿಕ್ತೆ, ನಾನೊಬ್ಬ ಬಕ್ರ ಸಿಕ್ತೆ. ಯೂಟಿಲೈಸ್ ಮಾಡ್ದೆ, ಯೂಟಿಲೈಸ್ ಮಾಡ್ದೆ. ಎಂತ ನಾಟಕ ಆಡ್ದೆ, ಎಂತ ವೇಷ ಆಗ್ತೆ, ಎಂತ ಆಕೃತಿಯಲ್ಲಿ, ಎಂತ ವಿಷ, ಎಂತ ವಿಷ, ಎಂತ ವಿಷ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ, ಅಸಹ್ಯ ಆಗುತ್ತೆ. ನೀನ್ ಹೀಗೆ ಹೇಳ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸೋಣ. ಗೊತ್ತಾಗ್ಬಾರ್ದು ಅಂತಿದ್ದೆ. ನಾಲ್ಕು ದಿನ ಕಳೆದು ಹೋಗಿದ್ರೆ ಅವನ್ ಕೈ ಸೈನ್ ತಗೋಬೋದಿತ್ತು. ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗೇನ್ ಮಾಡೋದು? ಆ
ಹಳೆಯ ಬಿಲ್ಲಿನ ಏಳು ಎಳೆಗಳ ಎಳೆದು ಸರಿಸುತ್ತ ನೋಡಿದೆ. ನಾನು ಬಯಸಿದ ಬಣ್ಣ ಬೇರೆಯೇ, ಎಲ್ಲಿ ಹೋಯಿತು ದೊರೆಯದೆ. ಮಳೆಯ ಬಿಲ್ಲಿನ ಏಳು ಎಳೆಗಳ ಎಳೆದು ಸರಿಸುತ್ತ ನೋಡಿದೆ. ನಾನು ಬಯಸಿದ ಬಣ್ಣ ಬೇರೆಯೇ, ಎಲ್ಲಿ ಹೋಯಿತು ದೊರೆಯದೆ. ಅಷ್ಟರಲ್ಲಿಯೇ ಇದ್ದುದೂ ಸಹ ಕರಗಿ ಹರಡಿತು ಕತ್ತಲು. ಯಾರ ಕನಸಲ್ಲ, ಯಾರ ಕಥೆಯಲ್ಲ, ಆಶೆಯ ಮಣಿ ಪೋಣಿಸಿ ನಾನೇ ಮಾಡಿದ ಮಾಯಾಹಾರ, ಮಾಯಾಹಾರ. ಹೆಸರು ಬೇಳೆಯನ್ನ ಚೆನ್ನಾಗಿ ಹುರಿದು ಪಕ್ಕದಲ್ಲಿಟ್ಟುಕೊಳ್ಳಿ. ನಂತರ ಸ್ಟೀಲ್ ಪಾತ್ರೆಯಲ್ಲಿ 3 ಲೋಟ ನೀರಿಟ್ಟು ಒಲೆ ಮೇಲಿಡಿ. ಸ್ವಿಚ್ ಹಾಕೋದನ್ನ ಮರಿಬೇಡಿ. ಈಗ 2 ಕಾಳು ಏಲಕ್ಕಿ ಮತ್ತು ದ್ರಾಕ್ಷಿ 1 ಹಿಡಿ ಹಾಗೂ ರಘು 100 ಗ್ರಾಂ ಗೋಡಂಬಿಯನ್ನು ಹಾಕಿ. ರಘು, ಓ ಆಂಟಿ, ರೀ ರೀ, ಹರಿಯವ್ರ ಅಮ್ಮ ಬಂದಿದ್ದಾರೆ ನೋಡಿ. ಏನಮ್ಮ ಚೆನ್ನಾಗಿದ್ದೀರಾ? 1 ನಿಮಿಷ ಆಂಟಿ, ಅಡುಗೆ ಫಿನಿಷಿಂಗ್ ಸ್ಟೇಜ್ ಅಲ್ಲಿದೆ. ಬನ್ನಿಮ್ಮ ಕೂತ್ಕೊಳ್ಳಿ. 7 ದೂರದರ್ಶನದಲ್ಲಿ ಅಡುಗೆ ಕಾರ್ಯಕ್ರಮ ದಿನ ಕೊಟ್ಟು ಕೊಟ್ಟು ಮನೇಲೂ ಕಾಮಿಟ್ಲಿ ಹೇಳ್ತಾ ಹೇಳ್ತಾ ಅಡುಗೆ ತಯಾರು ಮಾಡ್ತಾಳೆ. ಅದಕ್ಕೆ ಕಿವಿ ಕೆಟ್ಟೋಗ್ಬಿಟ್ಟು ಹತ್ತಿ ಇಟ್ಕೊಂಡಿದ್ದೆ. ಏನಮ್ಮ ಹರಿ ಹೇಗಿದ್ದಾನೆ? ಅದಕ್ಕೆ ಬಂದಿದ್ದಪ್ಪ ರಘು, ಅವನ್ನ ಯಾವುದೋ ಕೊಲೆ ಕೇಸಲ್ಲಿ ತಗ್ಲಾಕಿ ಪೊಲೀಸ್ನವರು ಎಳ್ಕೊಂಡು ಹೋಗ್ಬಿಟ್ಟಿದಾರಪ್ಪ. ನಾನು ಕೊಲೆ ಮಾಡಿಲ್ಲ ರಘು. ನೀನ್ ಮಾಡಿದ ತಪ್ಪು ಒಂದೇ, ತಲೆ ತಪ್ಪಿಸ್ಕೊಂಡಿದ್ದು. ಹಾ ರಂಗರಾಜ್ ಮಾತು ಕೇಳಿ, ಅವ್ರು ಫಾರ್ಮ್ ಹೌಸ್ಲಿದ್ದೆ, ಅವ್ರು ನನಗೆ ಸಹಾಯ ಮಾಡ್ತೀನಿ ಅಂತ ನಂಬಿಸಿದ್ರು. ನಾನು ಜಿಂಗಳನ್ನ ಕೊಲೆ ಮಾಡಲಿಲ್ಲ, ಕೋಪದಲ್ಲಿ ರೇಟ್ ಹೊಡೆದೆ, ಅಲ್ಲಿದ್ದನ್ನ ಬಿಸಾಕಿ ಬೈದು ಬಂದೆ. ಹೆದರ್ಬೇಡ ಹರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕುತ್ತಿಗೆಗೆ ಬೈರ್ಬೇಕು, ಉಸಿರು ಕಟ್ಟಿಸಿ ಕೊಲ್ಲಲಾಗಿದೆ ಅಂತಿದೆ. ನೋಡಿದ್ಯಾ ನೋಡಿದ್ಯಾ, ಅದರಲ್ಲೇ ಗೊತ್ತಾಯ್ತಲ್ಲ, ನಾ ಅವ್ರನ್ನ ಕೊಲ್ಲಿಲ್ಲ ಅಂತ, ನನಗೆ ಆ ಉದ್ದೇಶ ಇರಲಿಲ್ಲ. ಇನ್ನೊಂದು ವಿಷಯ, ಡಿಸೆಂಬರ್ 30 ರಾತ್ರಿ ನ್ಯೂಇಯರ್ ಈವಿಗೆ ಯವನಿಕ ನಿಂಜತೆ ಇದ್ದಿದ್ದು ನಿಜ, ಜನವರಿ 1 ರಾತ್ರಿ ರಂಗರಾಜ್ ಜತೆ ಇದ್ದಿದ್ದು ನಿಜ, ಲಗ್ನ ಸತ್ಯದಲ್ಲಿ ಬರೆದಿದ್ದು ಸತ್ಯ. ಈಗ ನಿನಗೆ ಸಂತೋಷ ಆಯ್ತಾ? ಅವನು ಒಳಗಡೆ ಇದ್ದಾನೆ, ಅವನು ಹೊರಗೆ ಬರಲೇಬಾರ್ದು. ಆ ಥರ ಮಾಡಿಸಿ, ನನ್ನ ಜೀವ ಇರೋವರೆಗೂ ಅವನು ಹೊರಗಡೆ ಬರೋದು ಕನಸು. ನೀನು ರೆಸಾರ್ಟ್ ಕೆಲಸ ಮುಂದುವರಿಸು.
I don't see anybody here. ನೀವು ಹೋಗಿ ನೀರು ತುಂಬಿ. ಟ್ಯಾಂಕರ್ ಕಳಿಸು ಬೇಗ.
ಎಂಥ ಸುಂದರ ಮುಖ, ಒಳಗೆ ಎಂಥ ವಿಕಾರ ಮನಸ್ಸು, ನಿನ್ನಂತಳು ಬದುಕಿರಬಾರ್ದು. ನೀ ಬದುಕಿರಬಾರ್ದು. ಅರೆ, ನಿನ್ ಸ್ನೇಹಿತರು ಭೇಟಿ ಆಗಕ್ ಬಂದಾರ. ಜಸ್ಟ್ 2 ಮಿನಿಟ್ಸ್. ಏನ್ರ ಏನ್ ವಿಷಯ? ಅಮ್ಮ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ. ಮತ್ತೆ ನಿನ್ನೆ ರಾತ್ರಿ ಯವನಿಕ ಸತ್ತೋಗ್ಬಿಟ್ಲು. ಅಡುಗೆ ಸಿಲಿಂಡ್ರು ಬ್ಲಾಸ್ಟ್ ಆಯ್ತು. ನೋಡಿದ್ಯಾ ಪಾಂಡು, ಇಂಡಿಯನ್ ಮದರ್ ಸೆಂಟಿಮೆಂಟ್ ಹೇಗಿದ್ಯಪ್ಪ? ಬಹಳ ಸ್ವರ್ಗೋಗಿದ್ಯಲ್ಲ. ಸಾಕು ಸಾಕು, ಬೇಲ್ ಕೊಡಿಸಿದಕ್ಕೆ ಬೇಲ್ಪುರಿ ಕೊಡಿಸೋದಿಲ್ವಾ? ನೀವು ಕೇಳಿದ್ದೆಲ್ಲ ಕೊಡಿಸ್ತೀನಿ. ಮೊದಲು ಇವನನ್ನ ನಿರಪರಾಧಿ ಅಂತ ಮಾಡಿಬಿಡಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆ ಚಿಂತೆ ನಮಗ್ ಬಿಡಿಮ್ಮ, ಎಲ್ಲ ನಾವು ನೋಡ್ಕೋತೀವಿ, ನಾವಿದೀವಲ್ಲ. ಇನ್ನು ಎಲ್ಲ ಮರೆತು ಕಲಾನಗರಿ ಬೆಳೆಸೋದ್ರ ಕಡೆ ಗಮನ ಕೊಡು. ಯಾರನ್ನು ಹತ್ರ ಸೇರಿಸ್ಬಿಡಪ್ಪ. ನಮ್ಮನ್ನ ನೀವಿಲ್ದಿದ್ರೆ ಆಗುತ್ತೇನ್ರಪ್ಪ? ಥ್ಯಾಂಕ್ ಯು ಅಮ್ಮ. ಲೋ, ಏನಾಯ್ತು? ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಭಾರತೀಯಗಳನ್ನು ಉಳಿಸಿ ಅಂತಿದ್ದೆ. ಹರಿ, ಭಾರತೀಯ ಸಿಕ್ಕಿಲ್ಕೊಂಡು ಹೋದ್ವಾರ ಆಸೆಲ್ಲ ಹೊರಡಕ್ಕೆ ಅಂತ ಊರಿಂದ ಬಂದಿದ್ಲು. ಹರಿ, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಪ್ಪ? ಇವರನ್ನ ನೋಡು, ಎಷ್ಟು ಕಳಕಳಿಯಾಗಿದ್ದಾರೆ. ಇಂಥ ಒಳ್ಳೆ ಸ್ನೇಹಿತರು ಇರುವಾಗ ಆ ಕೆಟ್ಟ ಕನಸನ್ನೆಲ್ಲ ಮರ್ತು ಬಿಡು. ಎಸ್. Golden days, golden days, golden days, golden days. Video cassette anna rewind maadabahudu, minchi hoda life rewind maadabahuda. Bariyo chitra tappidare tiddabahudu, ketto shilpa odade hodre tiddabahuda. Kaledoddakke salli thodedu, naaleddakke kannu teredu. ಕಳೆದೊದ್ದಕ್ಕೆ ಸಲ್ಯೂಟ್ ಹೊಡೆದು, ನಾಳೆದ್ದಕ್ಕೆ ಕಣ್ಣು ತೆರೆದು ಹೋಗ್ತಿರ್ಬೇಕು ಮುಂದೆ ಮುಂದೆ. ಗೋಲ್ಡನ್ ಡೇಸ್, ಗೋಲ್ಡನ್ ಡೇಸ್, ಗೋಲ್ಡನ್ ಡೇಸ್, ಗೋಲ್ಡನ್ ಡೇಸ್. ಜೋರ್ಕ ಜಟ್ಕ ಧೀರೆ ಸೆಲಗೆ ಚಮತ್ ಚಮತ್ತಿಂಗಾರಿ ದೇಖೋ, ತೇರೆ ಸರ್ಪೆ ಪ್ರೇಮ ಪುಜಾರಿ ಆಯಾ ದೇಖೋ. ತೋಡಕ ಬಂಧನ್ ಆಜಾದ ನೀ ಏ ದಿಲ್ ಮಾಂಗೆ ಪ್ಯಾರ. No problem, it's all in love, no problem. Golden days, golden days, golden days, golden days. Video cassette anna rewind maadabahudu, minchi hoda life rewind maadabahuda. Bariyo chitra tappidare tiddabahudu,
ಕೆತ್ತು ಶಿಲ್ಪ ಒಡೆದೆ ಹೋದ್ರೆ ತಿದ್ದಬಹುದ, ಕಳೆದುದಕ್ಕೆ ಸಲ್ಲಿ ತೊಡೆದು ನಾಳೆದಕ್ಕೆ ಕಣ್ಣು ತೆರೆದು, ಕಳೆದುದಕ್ಕೆ ಸಲ್ಲಿ ತೊಡೆದು ನಾಳೆದಕ್ಕೆ ಕಣ್ಣು ತೆರೆದು ಹೋಗ್ತಿರ್ಬೇಕು ಮುಂದೆ ಮುಂದೆ. ಗೋಲ್ಡನ್ ಡೇಸ್ ಗೋಲ್ಡನ್ ಡೇಸ್ ಗೋಲ್ಡನ್ ಡೇಸ್ ಗೋಲ್ಡನ್ ಡೇಸ್. ಹಿಂದ್ಗಡೆ ಬಲ್ಬು ಆಮೆಯ ಬೆನ್ ಮೇಲ್ ಬಾಂಡಿ ಯಾವ ಡಿಸೈನರ್ ಅಣ್ಣ ಕದ್ದೊಂದು ಕಮ್ಮಿಲ್ಲಣ್ಣ. ಎಲ್ಲೆಲ್ಲೋ ಚಿತ್ತಾರ ಎಂತೆಂತ ಅಲಂಕಾರ ನಾವಿರುವ ಭೂಮಿಲೇ. ಹರೀಂದ್ರನಾಥ್ ಇದಾರೇನಮ್ಮ? ಇದಾರೆ, ಬನ್ನಿ ಅಂಕಲ್. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಒಳ್ಳೆ ಕೆಲಸ ಮಾಡ್ತೀರ ಅಂತ ಗೊತ್ತಾಯ್ತು. ಏನು ವಿಷಯ? ನಿಮ್ಮ ಕಲಾಕೃತಿಗಳನ್ನ ನಮ್ಮ ಕಂಪ್ನಿ ಮೂಲಕ ಎಕ್ಸ್ಪೋರ್ಟ್ ಮಾಡ್ಬೋದಾ? ಖಂಡಿತ, ಬೈ ಆಲ್ ಮೀನ್ಸ್. ಓಕೆ, ಇದರಲ್ಲಿ ನನ್ನ ಅಡ್ರೆಸ್ ಇದೆ, ನಾವು ಆಫೀಸಿಗೆ ಬನ್ನಿ. ಶೂರ್. ನಮಸ್ಕಾರ. ನಮಸ್ಕಾರ. ಏನನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ನಿಮ್ಮ ಕಲಾನಗರಿ ಐಡಿಯಾನೂ ತುಂಬ ಚೆನ್ನಾಗಿದೆ ಮಿಸ್ಟರ್ ಹರಿ. ನಿಮ್ಮ ಪ್ರಾಡಕ್ಟ್ಸ್ನ ನಮಗೆ ಕೊಟ್ಟರೆ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ಅದರಿಂದ ನಿಮ್ಮ ಕ್ರಿಯೇಟಿವಿಟಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಬರೋ ಇನ್ಕಮ್ನಿಂದ ಕಲಾನಗರಿಗೂ ಹೆಲ್ಪ್ ಆಗುತ್ತೆ. ಏನಂತೀರಾ? ಗ್ರೇಟ್ ಆಫೀಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮಂಥವ್ರ ಮಾರಲ್ ಸಪೋರ್ಟ್ ಇದ್ದರೆ ಕಲೆ ಖಂಡಿತ ಉಳಿಯುತ್ತೆ, ಅದರಿಂದ ನೂರಾರು ಕಲಾವಿದರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಸರ್, ಆ ಎರಡು ಶಿಲುಬೆಗೆ ಆರ್ಡರ್ ಕೊಟ್ಟಿದ್ರಲ್ಲ, ಆ ಲೇಡಿ ಫೋನ್ ಮಾಡಿದ್ದಾರೆ. ಮಾಣಿಕ್ಯ ಮೇಲೆ ಮಯೂಶಾರನ್ ರಜಾ ಹಾಕಿದವನು ಇನ್ನೂ ಬಂದಿಲ್ಲ ಸರ್. ಆಕೆಗೆ ಏನು ಹೇಳಿ ಸರ್? ನಾಳೆ ಫೋನ್ ಮಾಡ್ಲಿಕ್ಕೆ ಹೇಳಿ. ಓ ಗಾಡ್, ಛೇ, ಅಡ್ವಾನ್ಸ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದೀಗ? ಎನಿ ಪ್ರಾಬ್ಲಮ್ ಸರ್? ಒಂದು ನಿಮಿಷ ಬನ್ನಿ. ಒಂದು ಆರ್ಡ್ರ್ ಬಂದಿತ್ತು ಈ ಕ್ರಿಶ್ಚಿಯನ್ ಸಮಾಧಿ ಮೇಲೆ ಇಡೋ ಶಿಲ್ಬೆದು, ತುಂಬ ಆರ್ಟಿಸ್ಟಿಕ್ ಆಗಿರಬೇಕಂತೆ. ಡೋಂಟ್ ವರಿ, ಇದು ನಾ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಪಾಂಡು, ನಿನ್ನ ಹತ್ರ ನಾನೊಂದು ವಿಷಯ ಮುಚ್ಚಿಟ್ಟಿದ್ದೆ. ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಏನದು? ನೀನು ಹೇಳೋ. ನೀನು ಮೊದ್ಲು ಹೇಳು. ನಾನು ಒಂದು ಸುಂದರವಾದ ಹುಡುಗಿನ ಲವ್ ಲವ್ ನಂದು ಅದೇ ವಿಷಯ. ಆದ್ರೆ ಅವಳು ನಿನ್ನ ಲವ್ ಮಾಡ್ತಿದ್ದಾಳ? ಇಟ್ಸ್ ಟೂ ವೇ. ನಿಂದು? ನಂದು ಟೂ ವೇ. ಯಾರದು? ಚಂಪಾ ಅಂತ. ನನ್ನ ಹುಡುಗಿ ಹೆಸರು ಚಂಪಾ ಅಂತ? ಹೌದಾ? ಏನಾಗಿದ್ದಾಳು ಅವಳು?
ಗಮಗಮಿಸುವ ನಯನ ಮನೋಹರ ಸುಂದರ ಪುಷ್ಪಗಳ ಮಾರುವಂತ ಹೂವ ಹಡಗಿತ್ತಿ. ಫೋಟೋ ಇದೇನೋ ಸರಕ್. ಯಾಕೋ ಏನಾಯ್ತು? ಯಾಕೆ ಹೀಗಾಯ್ತು? ಅವಳು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ದಾಳೇನೋ? ನಾನು ನಿನ್ನ ಹತ್ರ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಅವಳು ನನ್ನನ್ನು ಮಾತ್ರ ಲವ್ ಮಾಡ್ತಿದ್ದಾಳೆ ಕಣ. ಆಸೆ ಮತ್ತು ಭ್ರಮೆಯಲ್ಲಿ ಇದು ಭ್ರಮೆ. ಅವಳು ಏನಿದ್ರು ನನ್ನನ್ನು ಮಾತ್ರ ಲವ್ ಮಾಡೋದು. ಆಸೆ ಮತ್ತು ಭ್ರಾಂತಿಯಲ್ಲಿ ಇದು ಭ್ರಾಂತಿ. ಅವಳು ಏನಿದ್ರು ನನ್ನನ್ನು ಮಾತ್ರ ಲವ್ ಮಾಡೋದು. ನಿಂಗೆ ಯಾಕೋ ಈ ಬುದ್ಧಿ ಬಂತು? ನಿನಗಿದೆಲ್ಲ ಅರ್ಥ ಆಗಲ್ಲ ಕಣು. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ, ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ, ಅದೇ ಪ್ರೇಮ. ಹೌದು, ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕಾಗಲ್ಲ, ಆದ್ರೆ ಒಂದು ಕೈಯಲ್ಲಿ ಚಿಟಿಕೆ ಹೊಡಿಬೋದಲ್ಲ. ನಮ್ದು ತ್ರಿಕೋನ ಪ್ರೇಮ ಕಥೆ ಆಯ್ತಲ್ಲ, ಲೆಟ್ ಅಸ್ ಸಿಟ್ ಅಂಡ್ ಡಿಸ್ಕಸ್. ವಿಷಯಕ್ಕೆ ಬರೋಣ. ನಮಸ್ಕಾರ ಸ್ವಾಮಿ, ನಮ್ದೊಂದು ಕರೆ ಬೇಕು, ಕಳೆದೋಗಿದೆ, ಹುಡುಕೊಡ್ತೀರಾ? ಸಂಡೇ ಹಾಲಿಡೇ. ಅಯ್ಯೋ, ಇವತ್ತು ಮಂಡೆ ಅಂತ ಹೇಳಿದ್ರು. ಇವತ್ತು ನಮ್ಗೆ ಸಂಡೇ. ಸಂಡೇ ಅಂದ್ರೆ ತಮಿಳಲ್ಲಿ ಜಗಳ ಅಂತ. ನನ್ನ ತಮಿಳು ಬರಕ್ಕಿಲ್ಲಪ್ಪ. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ತಮಿಳು ಬರಲ್ವ? ಬರಕ್ಕಿಲ್ವೇ? ಅಯ್ಯೋ, ಹುತ್ ಮುಂಡೆಕ್ಕೆಲ್ಲ ಬಿ ಪಿ ಏರ್ ಇರ್ಬೇಕು, ಅದಕ್ಕೆ ಹಿಂಗೆ ತಲೆ ಕೆಡಿಸ್ಕೊಂಡು. ಪಾಂಡು ನೋಡು, ಪಾಂಡು, ಪ್ರೇಮ ಅಂದ್ರೆ ಸಹನೆ, ತಾಳ್ಮೆ, ವಿಶ್ವಾಸ, ನಂಬಿಕೆ, ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ, ತ್ಯಾಗ. ತ್ಯಾಗ ಪ್ರೇಮದಲ್ಲಿ ತ್ಯಾಗ ಮಾಡ್ಬೇಕು ಪಾಂಡು. ನೀನ್ ಮಾಡು, ನಾನ್ ಚಪ್ಪನ್ ಮದುವೆ ಆಗ್ತೀನಿ. ಹೌದು, ನಿಂಗೋಸ್ಕರ ನಾನು ತ್ಯಾಗರಾಜ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓ ಬಾಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಂಪಾನಲ್ಲ, ನಿನ್ ಫ್ರೆಂಡ್ಶಿಪ್ ನ. ಯು ಸೆಲ್ಫಿಶ್. ಒಂದ ಐಡಿಯಾ, ಕಾಂಪ್ರಮೈಸ್ ಮಾಡ್ಕೊಂಡ್ಬೋಣ, ಇಬ್ರು ಒಬ್ಳನೇ ಮದುವೆ ಆಗೋಣ. ಒಬ್ಳನ್ನೇ ಯಾಕೆ? ನಮ್ ಸೀನಿಯರ್ಸ್ ಪಾಂಡವರು ಐದ್ ಜನ ಒಬ್ಳನೇ ಮದುವೆ ಆಗಿಲ್ವಾ? ಆಫ್ಟರ್ ಆಲ್ ನಾವು ಇಬ್ರೇ. ನಿಮ್ ಕತೆ ತುಂಬಾ ಚೆನ್ನಾಗಿದೆ, ಕಂಗ್ರೆಸ್. ಜೊತೆಗೆ ಇನ್ನೂ ಮೂರ್ ಜನ ಸೇರಿಸ್ಕೊಂಡ್ಬಿಡಿ. ಪಂಚಪಾಂಡವ್ರು ಆಗ್ತೀರಾ, ಅವಳು ದ್ರೌಪದಿ ಆಗ್ತಾಳೆ. ಯಾಕೆ? ಗಂಡಸರಡವ್ರ ಮದುವೆ ಆಗಲ್ವಾ? ಆಗಿ ಆಗಿ, ತುಂಬಾ ಒಳ್ಳೆ ಕೆಲಸ. ಆ ಹುಡುಗಿಗೂ ಇದೇ ರೀತಿ ಡ್ರೆಸ್ ಹಾಕ್ಸ್ಬಿಡಿ, ಮೂರ್ ಜನನು ಒಳ್ಳೆ ಸರ್ಕಸ್ ಬಫನ್ಸ್ ತರ ಕಾಣ್ತಾ. ಹೌದು, ಹೋಗಿ ಆ ಶಿಲ್ಪಗಳನ್ನ ಲೋಡ್ ಮಾಡಿ. ಲವ್ಲಿ, ಇಷ್ಟು ಕಡಿಮೆ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ, ವೆರಿ ನೈಸ್. ಉಳಿದ ಆರ್ಡರ್ಸ್ ಎಲ್ಲ ವ್ಯಾನ್ ಇದೆ ಸರ್. ಏ, ಆ ವ್ಯಾನ್ ಅಲ್ಲಿರೋ ಥಿಂಗ್ಸ್ ಇಳ್ಸೋ. ಸರಿ ಸರ್, ಒಂದ್ ನಿಮಿಷ ಚೆಕ್. ಸರಿ ಸರಿ, ಒಂದ್ ನಿಮಿಷ. ಮೇಡಮ್, ಮೇಡಮ್, ನಿಮ್ಮ ಆರ್ಡರ್ ರೆಡಿ ಇದೆ. ಯಾವ ದ್ವೇಷನೂ ಇಲ್ಲ, ನಾನು ಕೇಳಿದಿಷ್ಟೇ. ನೀವು ಯವನಿಕನ ಕೊಲ್ಬೇಕು ಅಂತ ಮೊದಲಿಂದನೂ ಪ್ರಯತ್ನ ಪಟ್ರಿ. ಬಿಚ್, ಅವಳು ನನಗೂ ಮೋಸ ಮಾಡಿದಳೆ, ಆದ್ರೆ ನೀವ್ ಯಾಕೆ ಯವನಿಕನ ಕೊಂದ್ರಿ? ನಾನು ಅವಳನ್ನ ಕೊಲ್ಲಿಲ್ಲ, ಆ ಚಾನ್ಸ್ ನಾನ್ ಮಿಸ್ ಮಾಡ್ಕೊಂಡೆ. ಅಂದ್ರೆ ಆವತ್ತು ನಾನು ಅವಳನ್ನ ಕೊಲ್ಲಕ್ಕೆ ಅಂತ ಅವಳ ಮನೆಗೆ ಹೋದೆ. ಬಿಚ್, ಅಷ್ಟೊತ್ತಿಗೆ ಸಿಲಿಂಡರ್ ಸಿಡಿದು ಸುಟ್ಟು ಹೋಗಿ ಅವಳೇ ಸತ್ತು ಹೋಗಿದ್ಲು. ಆದ್ರೆ ಅವಳನ್ನ ನಾನ್ ಸಾಯಿಸ್ಬೇಕಾಗಿತ್ತು. ಐ ಶುಡ್ ಹ್ಯಾವ್ ಕಿಲ್ಡ್ ಹರ್.
ಐ ಶುಡ್ ಹ್ಯಾವ್ ಕಿಲ್ಡ್ ಹರ್. ಅವಳಿಂದ ಅವಳಿಂದಾಗಿ ನನ್ನ ಫ್ಯಾಮಿಲಿ ಏನಾಯ್ತು ಗೊತ್ತಾ? ನಾನು, ನನ್ನ ಪ್ರೀತಿ ಅಣ್ಣ, ನಮ್ಮಮ್ಮ, ನಾವೆಲ್ಲ ನಗ್ನಗ್ತಾ ಸಂತೋಷವಾಗಿದ್ವಿ. ಯವನಿಕ, ನನ್ನ ಕ್ಲಾಸ್ಮೇಟ್, ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ಲು. ಬರ್ತಾ ಬರ್ತಾ ನಮ್ಮಣ್ಣ ಅವಳನ್ನ ತುಂಬ ಹಚ್ಕೊಂಡ. ಹುಷಾರು, ಮಾರೋಲ್ ಮಾರೋಲ್. ಹಾಯ್ ಮಾಮ್. ಹಲೋ ಆಂಟಿ. ಹಲೋ ಮಾಮ್. ಏನ್ ಆಂಟಿ ಇದು ಇಷ್ಟೊಂದ್ ಗಮ ಗಮ? ನಮ್ ಡೈರಿ ಹಾಲಲ್ಲೇ ಮಾಡಿದ್ದು ಸೋನ್ ಚಪ್ಪಡಿ. ಸೋನ್ ಚಪ್ಪಡಿ ಅಲ್ಲಮ್ಮ, ಪಪ್ಪಡಿ. ಏನೋ ಒಂದು. ಯವನಿಕಾ, ನಿನ್ ಯಾರೋ ಕೇಳ್ಕೊಂಬಂದಿದ್ರಮ್ಮ. ನನ್ನೆನ್ನ ಯಾರು? ಅದೇನೋ ಚಿಟ್ ಫಂಡಿಗೆ ದುಡ್ಡು ಕಟ್ಟಿದ್ನಂತೆ. ಈಗ ಬೇಡ್ವಂತೆ. ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏ, ಹುಷಾರಾಗಿರಮ್ಮ, ಜನ ಸರಿಗಿಲ್ಲ. ಯಾರಾದ್ರೂ ಕಟ್ಟೋರು ನಿಲ್ಸಿದ್ರೆ ಎಲ್ರಿಗೂ ತೊಂದ್ರೆ. ಇವೆಲ್ಲ ನಿನಗೆ ಆಗ್ಬೇಕಿತ್ತು, ನಾವೆಲ್ಲ ಇಲ್ವಾ? ಮುಂದೆ ಎಲ್ರಿಗೂ ಹೆಲ್ಪ್ ಆಗತ್ತೆ ಅಂತ. ಏನ್ ಹೆಸರು? ಸಿರಿ ಇನ್ವೆಸ್ಟ್ಮೆಂಟ್. ನಮ್ಮ ಅಣ್ಣನ ಹೆಸರು ಇಟ್ಟಿದ್ಯಾ? ನಾನ್ ಪಕ್ಕದಲ್ಲಿ ನಿಂತ್ಕೊಂಡೆ ಬೇರೆ ಹುಡುಗಿಗಳೇನ್ ಹುಡುಕ್ಯಾ? ಇಲ್ಲಮ್ಮ, ನನ್ನ ಕನ್ಸಲ್ಲಿ, ಮನ್ಸಲ್ಲಿ, ಹೃದಯದಲ್ಲಿ ಎಲ್ಲೆಲ್ಲೂ ನೀನೇ ಇರ್ತೀಯ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು. ಹೌದಾ? ಕೇಳಿಸ್ತಾ ಇದೆ ಅಲ್ಲೋಡು. ನಾಳೆಯಿಂದ ಒಂದ್ ವಾರ ನಾನ್ ನಿಂಗ್ ಸಿಗಲ್ಲ. ಒಂದ್ ವಾರನ? ಸತ್ತೋಗ್ಬಿಡ್ತೀನಿ ಅಷ್ಟೇ. ಟೇಕ್ ಇಟ್ ಈಸಿ ಡಾರ್ಲಿಂಗ್, ನಾನ್ ಹೋಗೋದು ಊರಿಗೆ. ಏನ್ ಸರ್, ಇಲ್ಲಿ ಸರಿ ಇಲ್ಲ ಅಂದ್ರೆ ಯಾರ್ರಿ? ನಾನೇ ಸರ್. ಯಾಕೆ ಸರ್? ಸಿರಿ ಇನ್ವೆಸ್ಟ್ಮೆಂಟ್ ನಿಮ್ದೇ ಅಲ್ವೇನ್ರಿ ಸರ್? ಅದು ಸರ್, ಅದು ಯಾರು ಸ್ವಧೀರಿ ಸರ್? ನನ್ನ ಮಗನಿಗೆ ನಾಟಕ ಆಡ್ತಿದ್ದಾನೆ. ಲಕ್ಷಾಂತರ ಹಣ ಕಲೆಕ್ಟ್ ಮಾಡಿ ಈ ತರ ಮಾಡೋದೇನೆ ಸರ್? ನಡೆಯ ಸ್ಟೇಷನ್ಗೆ. ಸರ್, ತಾಯಂದ್ರಿಗೆ ಮಕ್ಕಳೇನ್ ಮಾಡಿದ್ರು ತಪ್ಪಿಲ್ಲ, ಎರಡ್ಕೊಂಡು ಹೋಗಿ ಸರ್. ನಾನು ಹೋಗ್ಬಿಡ್ತೀನಮ್ಮ, ನಾನು ಏನು ತಪ್ಪು ಮಾಡಿಲ್ಲಮ್ಮ, ನೀವು ಧೈರ್ಯವಾಗಿರಿ. ಇದಕ್ಕೇನು ಹೇಳ್ತೀಯ? ಯವನಿಕಾ, ನಾನು ಮದುವೆ ಆಗೋ ಹುಡುಗಿ ಸರ್. ನನಗೆ ಗೊತ್ತಿಲ್ಲದೇನೆ ಚಿಟ್ ಫಂಡ್ ಶುರು ಮಾಡಿದ್ಲು, ನನಗೆ ಆಮೇಲೆ ಗೊತ್ತಾಯ್ತು ಸರ್. ನೋಡು, ಈ ಕಥೆ ಎಲ್ಲ ನನ್ನ ಹತ್ರ ಬೇಡ. ಈ ಡಾಕ್ಯುಮೆಂಟ್ಸ್ ಎಲ್ಲ ನೀನೇ ಓನರ್ ಅಂತ ಹೇಳ್ತಾ ಇವೆ. ಒಂದ್ ವಾರ ಟೈಮ್ ಕೊಡ್ತೀನಿ, ಇವ್ರ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕು, ಇಲ್ಲ ಅಂದ್ರೆ ಒದ್ ಒಳಗೆ ಹಾಕ್ತೀನಿ. ನಾಳೆಯಿಂದ ಪ್ರತಿದಿನ ಬಂದು ಇಲ್ಲಿ ಸೈನ್ ಹಾಕ್ಬೇಕು. ನಾನೇನ್ ತಪ್ಪಾಡ್ದೆ ಹೇಳು ಪ್ಲೀಸ್, ಹೇಳು ಯವನಿಕಾ, ಪ್ಲೀಸ್ ಹೇಳು ಯವನಿಕಾ. ಬಿಡು ಯವನಿಕಾ, ಯವನಿಕಾ.
ನಮ್ಮಮ್ಮನ್ನ ಆಸ್ಪತ್ರೆಗೆ ಹೇಗೋ ಸೇರಿಸ್ದೆ, ಆದ್ರೆ ವಿಪರೀತ ಬ್ಲೀಡಿಂಗ್ ನಿಂದ ನನ್ನ ಪ್ರೀತಿ ಅಣ್ಣ ಹೋಗ್ಬಿಟ್ಟ. ಸರಿಯಾದ ಸಮಯಕ್ಕೆ ಫಸ್ಟ್ ಏಡ್ ಸಿಗ್ದೆ ನಮ್ಮಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ, ನಮ್ಮಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯವನಿಕಾಯಿಂದ ನಾವು ಬರ್ಬಾದಾದ್ವಿ. ಅವಳನ್ನ ಅವಳನ್ನ ಸಾಯಿಸೋವರೆಗೂ ಈ ಪಲ್ಕನ ಇಲ್ಲಿಡಲ ಅಂತ ಶಪಥ ಮಾಡಿದ್ದೆ. ಬ್ಲಡಿ ಬಿಚ್, ಕೊನೆಗೂ ನನ್ನ ಕೈಯಿಂದ ಅವಳ ಸಾಯಿಸಕ್ಕಾಗ್ಲಿಲ್ಲ. ಆವತ್ ನಿಮ್ ಮುದ್ದಾದ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರಿ, ನನಗೆ ಬರೀ ನಿಮ್ ಕಣ್ಣು ಮಾತ್ರ ಜ್ಞಾಪಕ ಆಯ್ತು. ಅದಕ್ಕೆ ನಾನು ಬೇರೆ ಬೇರೆ ಮೂಗು ಬೇರೆ ಬೇರೆ ಬಾಯಿ ಬರೆದು ನಿಮ್ಮ ಮುಖ ಹೀಗೆ ಇರ್ಬೋದು ಅಂತ ಊಹೆ ಮಾಡಿದ್ದೆ. ಕಮಾನ್, ಹಾಂ ತಗೊಳ್ಳಿ, ಎ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ. ಥ್ಯಾಂಕ್ ಯು. ಯು ವೆಲ್ಕಮ್. ಒನ್ ಮೋರ್ ರಿಕ್ವೆಸ್ಟ್, ನೀವು ಯಾಕೆ ನಮ್ಮ ಕಲಾನಗರಿಯಲ್ಲಿ ಎತ್ಕೊಂಡು ನಮಗೆ ಸಹಾಯ ಮಾಡಬಾರ್ದು? ನಿನ್ನ ಕತೆ ಎಲ್ಲ ನಮ್ಮ ಹರಿ ಹೇಳ್ದ, ನೀನು ಅವನ ಜೊತೆ ಸೇರ್ಕೊಂಡ್ರೆ ಅವನಿಗೆ ತುಂಬಾ ಸಹಾಯ ಆಗುತ್ತೆ. ಈಗ ಎಲ್ಲಿ ಕೆಲಸ ಮಾಡ್ತಿದ್ಯಮ್ಮ? ಕಾನ್ವೆಂಟ್ ಅಲ್ಲಿ ಪಿಟಿ ಟೀಚರ್ ಆಗಿದ್ದಾರೆ, ಅದು ಒಂದು ಹಳ್ಳಿಯಲ್ಲಿ. ನೋಡಮ್ಮ, ಯೋಚನೆ ಮಾಡು. ಸರಿ ಅಮ್ಮ, ನಾನು ಅಲ್ಲಿ ರಿಸೈನ್ ಮಾಡ್ತೀನಿ. ಥ್ಯಾಂಕ್ ಯು. ಅಂತೂ ಒಂದೇ ಹುಡುಗಿನ ನೀವಿಬ್ರು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರ, ಚೆನ್ನಾಗಿ ಯೋಚನೆ ಮಾಡಿದ್ರಿ ಅಂದ್ರು. ದೇವರೇ ಕಾಪಾಡಬೇಕು,
ಎಲ್ಲಿ ಮತ್ತೆ ನಿಮ್ಮ ಹುಡುಗಿ ತೋರಿಸಲ್ವಾ? ಜಸ್ಟ್ ಎ ಮಿನಿಟ್. ಏನಮ್ಮ ಇವರಿಬ್ಬರನ್ನ ಹ್ಯಾಂಡಲ್ ಮಾಡಕ್ ನಿಡಿನ? ನೋ. ಯಾಕೋ? ಜಸ್ಟ್ ಎ ಮಿನಿಟ್. ಹಾಯ್ ಹಾಯ್. ಏನ್ರೋ ಡಬಲ್ ಆಕ್ಟಿಂಗಾ? ಇದು ಚಂಪಕ ಮಾರಿನಿ ನನ್ ಪೀಸು. ಇದು ಚಂಪಾಕಲಿ ನನ್ ಪೀಸು. ಕನ್ಫ್ಯೂಸ್ ಆಗಲ್ವೇನು? ಮೊದ್ಲೊಮ್ಮೆ ಹಂಗೆ ಆಗಿತ್ತು, ಮುಂದೆ ಆಗ್ಬಾರ್ದು ಅಂತ ಒಂದು ಐಡಿಯಾ ಮಾಡಿದೀವಿ. ಈಗ ಕನ್ಫರ್ಮ್ ಆಯ್ತು, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ನಿಮಗ್ ಕನ್ಫ್ಯೂಷನ್ ಇರ್ಬೋದ್ರಿ, ನಮ್ ನಮ್ ಫಿಗರ್ ಯಾವ್ದು ಅಂತ ನಮಗ್ ಗೊತ್ತಾಗಲ್ವಾ? ಗುಲ್ಡು ನನ್ ಮಕ್ಳು. ಸರಿ ಬನ್ನಿ. ಯಾರಿವಲ್ಲ, ಯಾಕೆ ಮಾಡ್ತಿದ್ದೀರಾ? ಎಡಿಟರ್ ಜಿಂಗಾಳೆ ಕೊಲೆಯಿಂದ ನನಗೆ ಪಶ್ಚಾತ್ತಾಪ ಆಗಿದೆ, ಆದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಬರೆಯೋ ಇದರಲ್ಲಿ. ಏಯ್, ಆ ಜಿಂಗಾಳೆ ನಾನು ಕೊಲೆ ಮಾಡಿಲ್ಲ. ಅದ್ ನನಗೂ ಗೊತ್ತಲ್ಲ, ನಮ್ಮ ಡೀಲಿಂಗಿಗೆ ಅಡ್ಡ ಬಂದಂತ ನಾವೇ ಅವನ್ ಕೊಲೆ ಮಾಡಿದೀವಿ. ನನ್ನ ಮಗ, ನೀನ್ ಸಿಕ್ಕಾಕೊಂಡು ಒಳಗಡೆ ಇರ್ತೀಯ ಅಂತಂದ್ರೆ ನೀನು ಹೊರಗಡೆ ಬಂದ್ಬಿಟ್ಟೆ. ನೀನು ಹೊರಗಡೆ ಬಂದ್ರೆ ಒಂದಲ್ಲ ಒಂದ್ ದಿವಸ ನಾ ಒಳಗಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಬರೆಯೋ ಬರೆಯೋ ಬರೆಯೋ. ನಾ ಬರೆಯಲ್ಲ ಬರೆಯಲ್ಲ. ಎತ್ತಾಗಿ ಇವನ್ನ ಶಿಲ್ಪ. ಅವ್ರ ನಾವೇನ್ ಮಾಡೋದ್ ಬೇಡ, ಅವ್ರು ಎಲ್ಲಿ ಸೇರ್ಸ್ಬೇಕು ಅಲ್ಲಿ ಸೇರ್ಸೋಣ. ಅಂದ್ರೆ ನಾವು ಕೇಸ್ ವಿನ್ ಆದ್ವಿ, ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಹೌದೇನೋ ಹರಿ? ಹೌದಮ್ಮ. ಅಮ್ಮ ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ಇದೇ ಖುಷಿಲಿ ನನಗೆ ಎರಡು ದಿವಸ ರಜೆ ಬೇಕು. ಕಾರಣ? ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ನಾನು ಸೇಂಟ್ ಫ್ರಾನ್ಸಿಸ್ ಜೇವಿಯರ್ಗೆ ಹರಕೆ ಹೊತ್ತಿದ್ದೆ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ನಾನು ಗೋವಾಗ ಹೋಗಿ ಹರಕೆ ಸಲ್ಲಿಸಿ ಬರ್ತೀನಿ. ಜಸಂತ, ಇಫ್ ಯು ಡೋಂಟ್ ಮೈಂಡ್, ನಾವು ಬರ್ಬೋದಾ? ಓಕೆ, ಇಲ್ಲಿ ನೋಡ್ಕೊಳಕ್ಕೆ? ನಾವಿಲ್ವಾ? ಯಾಕ್ರೋ ನೀವು ಬರಲ್ವಾ?
ಲೈಫಲ್ಲಿ ಮದುವೆ ಮಾತ್ರ ಆಗ್ಬೇಡ ಬ್ರದರ್, ಇದು ಅನುಭವದ ಮಾತು ಕೇಳ ಬ್ರದರ್. ಮದುವೆಗೆ ಮುಂಚೆ ಕಿಂಗ್ ಆಗಿದ್ದನು, ಆಮೇಲೆ ಹಿಂಗ್ ತಿಂದ ಮಂಗ ಬ್ರದರ್. ಮೊದಲು ನಗ್ ನಗ್ತಾ ಬೀಳ್ಸೋ ಫಿಗರ್, ಗಂಡಸು ಹಿಂದಿಂದೆ ಹೋಗೋ ಬೆಗರ್. ಮದುವೆಗೆ ಮುಂಚೆ ನಾನಾಗಿದ್ದೆ ಟೈಗರ್, ಈಗ ಪಂಚರ್ ಆಗೋದ ಟಯರ್. ಮದುವೆಯಾದ ಹೊಸದ್ರಲ್ಲಿ ನಾನ್ ಡ್ರೀಮ್ ಬಾಯ್ ಬ್ರದರ್, ಆಮೇಲೆ ಬೆಡ್ ಚಾಯ್ ತಂದ್ಕೊಡೋ ರೂಮ್ ಬಾಯ್ ಆದೆ ಬ್ರದರ್. ಸಿಲ್ಕ್ ಸಾರಿ ಎಕ್ಸಿಬಿಷನ್ ಡ್ರಾಮಾ ಪಿಕ್ಚರ್ ಎಲ್ಲ ತೋರಿಸಿ ಕೇಳಿಸ್ಕೊಡ್ತಿ ನಾನಾದೆ ಪಾಪರ್. ಹೊರಗೆ ಹೊಡಿತಾರೆ ನಂಗೆ ಸಲಾಮ್, ಆದ್ರೆ ನಮ್ಮನಲ್ಲಿ ಜೋರು ಕಗುಲಾಮ್. ಇನ್ನು ನೋಡಂಗಿಲ್ಲ, ಯಾವ ಹೆಂಗ್ಸಲ್ ಮಾತಾಡಂಗಿಲ್ಲ, ಕಣ್ಣಲ್ ಬೆಂಕಿಯ ಕಾರುತ್ತಾಳೆ, ಸಂತೆಲ್ ಮಂಗಳಾರತಿ ಮಾಡುತ್ತಾಳೆ. ಹೊರಗೆ ಖರ್ಚೇನು ಮಾಡಂಗಿಲ್ಲ, ಅವಳು ಪಡಿಸಿದ್ದು ಉಣ್ಣಂಗಿಲ್ಲ. ರಾತ್ರಿ ಲೇಟ್ ಆಗಿ ಬಂದ್ರೆ ಬ್ರದರ್, ಒಪ್ಪತ್ತು ಊಟ ಕಟ್ಟು ಬ್ರದರ್. ಫ್ಯಾನು ವಾಷಿಂಗ್ ಮೆಷಿನ್ ನನ್ ಬೀವಿ ಕೊಡೋ ಲಿಸ್ಟ್ಗೆ ನೋ ಲಿಮಿಟೇಷನ್. ಏನ್ ತಂದು ಕೊಟ್ರು ಅವಳಿಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಇಷ್ಟೇ ನಿಮ್ ಜೊತೆ ಅಂತ ಮಾತಿನ ಇಂಜೆಕ್ಷನ್, ಎಂತ ಫಿರಂಗಿ ಗಂಡು ಸಹ ಎಂಡ್ರ ಮುಂದೆ ಕಮಂಗಿ ಬ್ರದರ್. ಇಲ್ಲ ನೋಡ, ಎಲ್ಲಿ ಜೇಡರ ಬಲೆ ಕಂಡ್ರು ಅದಕ್ಕೆ ಚಿನ್ನ ಬಿಡ ಹಾಕದೆ ಯವನಿಗಳ ಹವ್ಯಾಸ. ಸಾಯೋ ಮುಂಚೆ ಯಾರ ಜೊತೆನಾದ್ರೂ ಬಂದಿರ್ಬೋದು. ಏನು
ಶಶಿ ತ್ರಿಪಾಲಿ ಇಲ್ನೋಡು, ಈ ರೀತಿ ಕಟ್ ಮಾಡೋದು ಯವನಿಕ ಒಬ್ಳೆ. ಸಿಪ್ಪಿನ ಫ್ರೆಶ್ ಆಗಿದೆ, ಹೆಚ್ಚು ಅಂದ್ರೆ ಒಂದಿನ ಆಗಿರುತ್ತೆ. ಎಸ್, ನನಗೇನೋ ಡೌಟ್ ಇದೆ. ನೋಡು, ನೀ ಅಮ್ಮನ ಕರ್ಕೊಂಡು ರೂಮ್ ಹೋಗು, ನಾ ಇಲ್ಲೇ ಸುತ್ತಾಡ್ ಬಿಡ್ತೀನಿ. ಓಕೆ? ಯವನಿಕ ಸತ್ತು 6 ತಿಂಗಳಾಯ್ತು. ಮಧ್ಯ ಒಂದು ಮಳೆಗಾಲ ಬೇರೆ ಬಂದೋಗಿದೆ, ಆದ್ರೆ ಆ ಚಿನ್ನರಿ ಪುಡಿ ಕಿತ್ತಳೆ ಸಿಪ್ಪೆ ಫ್ರೆಶ್ ಆಗಿದೆ. 6 ತಿಂಗಳ ಹಿಂದೆ ಅವಳಿಗೆ ಇಲ್ಲಿ ಬಂದಿದ್ರು, ಗೋವಾ ಮಳೆಗೆ ಅದು ಉಳಿತಿತ್ತ. ನೋ, ಓ ಕತ್ಲು ಜಾಸ್ತಿ ಆಯ್ತು, ನಡಿ ಜಸಿ, ರೂಮಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿ ನೋಡಿದ್ಯಾ? ಐಸೆ ಈ ಲಡ್ಕಿ ಉಸ್ ಕಾಟೇಜ್ ಮೇ ರಹತಿ ಹೈ. ಹೆಂಗಾಯ್ತು ಅಮ್ಮ? ಗೀಸರ್ ಸ್ವಿಚ್ ಆನ್ ಮಾಡಕ್ಕೋದ್ರು ಶಾಕ್ ಹೊಡಿತು. ಛೇ, ನಡಿ ಅಮ್ಮ. ಏನಾಯ್ತಮ್ಮ? ನಾವು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಮಲ್ಕೋಮ್ಮ ಮಲ್ಕೋ. ಡಾಕ್ಟರ್ ಬನ್ನಿ. ಏನ್ರಿ ಇದು? ಸಾರಿ ಸರ್. ಏನ್ರಿ ಸಾರಿ? ಇಷ್ಟು ದೊಡ್ಡ ರೆಸಾರ್ಟ್ ಕಟ್ಟಿದ್ದೀರಾ, ಫೆಸಿಲಿಟೀಸ್ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡೋದ್ಬೇಡವಾ? ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಇಟ್ ವೋಂಟ್ ಹ್ಯಾಪನ್ ಅಗೇನ್. ರಿಲ್ಯಾಕ್ಸ್, ನಥಿಂಗ್ ಟು ವರಿ, ಶಿ ವಾಸ್ ಜಸ್ಟ್ ಶಾಕ್ಡ್, ಶಿ ನೀಡ್ಸ್ ರೆಸ್ಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಆಫ್ ಹರ್. ಅಮ್ಮ ಏನಿಗೆ ಇಷ್ಟ ಮಾಡಬೇಡ, ರೆಸ್ಟ್ ತಗೋ. ಜಸಿ ಅಮ್ಮ ನೋಡ್ಕೋ. Excuse me, who was staying in cottage number 18? Just a minute, sir. Sir, Mr. and Mrs. Hassan Dadi, they have already checked out. In which vehicle did they go? I think it's in a white Canter, sir. Thank you. Thank you. Amma, how are you? Jesse, now we're going to Bangalore. I'm going to go to Bangalore. Shh! Bye, Elthire. What's up? ಯವನಿಕ ಅನ್ನು ಬದುಕಿರಬೇಕು. ಇದೇನು ಇವತ್ತೇ ಬಂದ್ಬಿಟ್ರೆ? ಅದಿರ್ಲಿ, ನಿಮಗೆ ಭಾರತಿ ಸಿಕ್ಕಿದ್ಲು ಅಂತ ಹೇಳಿದ್ಯಲ್ಲ, ಅದು ಯಾವತ್ತು? ಅವಳು ಊರಿಂದ ಬಂದಳು, ಆಸ್ಟ್ರೇಲಿಯಾಕ್ ಹೋಗಿ ಮುಂಚೆ ಸಿಕ್ಕಿದ್ಲು. ಅವಳು ಅರ್ಜೆಂಟ್ ಅಲ್ಲಿದ್ಲು, ಮಾತಾಡೋಕ್ಕಾಗ್ಲಿಲ್ಲ. ಅದೇ ಯಾವತ್ತು? ಅದು ಹಾ, ಯವನಿಕ ಸತ್ಲು ಅಂತ ನಾನು ನಿಮ್ಮ ಜೈಲಲ್ಲಿ ಬಂದು ಹೇಳದ್ನಲ್ಲ, ಅದ್ರ ಹಿಂದಿನ ದಿನ. ಏನು ವಿಷಯಪ್ಪ? ಭಾರತಿ ಜೊತೆ ಮಾತಾಡಬೇಕಾಗಿತ್ತು. ಅವಳೆಲ್ಲಿ ಸಿಗ್ತಾಳೆ? ಅವಳಿಗೆ ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಹೌದಲ್ಲ,
ಏನ್ ಮಾಡೋದು? ಅಲ್ಲಿದ್ದ ಅಡ್ರೆಸ್ ಗೊತ್ತಿದ್ರೆ ಫ್ಯಾಕ್ಸ್ ಮಾಡ್ಬೋದು, ಇಮೇಲ್ ಮಾಡ್ಬೋದು. ವಾರ್ನೆ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಅಂತ ಮಾಡಿ. ಅಲ್ಲಿಂದ ರಿಪ್ಲೈ ಬರೋಕೆ ಎಷ್ಟಾಗುತ್ತೆ? 10 ನಿಮಿಷ ಆಗುತ್ತೆ. ಮೊದಲು ಯವನಿಕ ಸತ್ತಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದೇಗೆ? ಕೊನೆ ದಿವಸ ಅವಳ ಜೊತೆ ಇದ್ದಿದ್ದು ಯಾರು? ಭಾರತಿ. ಅವಳು ಕೇಳಿದ್ರೆ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ರಿಪ್ಲೈ. ಏನು, ಭಾರತಿ ಹ್ಯಾಸ್ ನಾಟ್ ರಿಪೋರ್ಟೆಡ್? ಕೆಲಸಕ್ಕೆ ಜಾಯ್ನ್ ಆಗಿಲ್ಲ. ಭಾರತಿ ಆಸ್ಟ್ರೇಲಿಯಾಗೆ ಹೋಗಿಲ್ವಾ? ಹಾಗಾದ್ರೆ ಭಾರತಿನ ಕಾಂಟ್ಯಾಕ್ಟ್ ಮಾಡೋದು. ಅವಳು ಹಳೆ ಆಫೀಸ್ಗೆ ಹೋಗಿ ವಿಚಾರಿಸೋಣ. ನೋಡಿ ಬೆಣ್ಣೆ ಕುದುರೆ ಹೇಗೆ ಹೋಗಬೇಕು? ಅದು ಹೀಗೆ ದೋಣಿಯಲ್ಲಿ ಹೋಗಬೇಕು. ಥ್ಯಾಂಕ್ ಯು.
ಯಾರೋ ಬಂದ್ರು. ಯಾರು ಬೇಕು? ಅಂತಯ್ಯ ಸೈಲೆಂಟ್ ಮನೆ ಇದೆನಾ? ಹೌದು. ಅಪ್ಪ ಯಾರು ಬಂದೆ? ನಮಸ್ಕಾರ. ನಮಸ್ತೆ ಅಂತಯ್ಯ ಸಾಲಿಯನ್. ಹೌದು. ಬರ್ತಿದ್ದಾರೆ? ಅವಳು ಫಾರಿನ್ ಹೋಗಿ 6 ತಿಂಗಳಾಯ್ತಲ್ಲ. ನೀವೆಲ್ಲಿಂದ ಬಂದದ್ದು? ನಾವು ಅವ್ರ ಫ್ರೆಂಡ್ಸು, ಬೆಂಗಳೂರಿಂದ ಬಂದಿದ್ದೀವಿ. ಓ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭಾಗ್ಯ ಬಾರಿಕೆ ತಗೊಂಬ. ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತು. ನೀವು ಡಿಂಗಿಯಲ್ಲಿ ಬಂದ್ರ ದೋಣಿಯಲ್ಲಿ ಬಂದ? ದೋಣಿಲಿ ಬಂದು. ಇವಳು ನನ್ನ ಮಗಳು ಭಾಗ್ಯ, ಭಾರತಿ ತಂಗಿ. ಅವನು ನನ್ನ ಮಗ ಭಾಸ್ಕರ, ಕೊನೆಯವನು. ಭಾರತಿಯಿಂದ ಏನಾದರೂ ಕಾಗದ ಬಂದಿತ್ತ? ಮೊನ್ನೆ ಬಂದಿತ್ತು. 2000 ರೂಪಾಯಿ ಮನಿ ಆರ್ಡರ್ ಮಾಡಿದ್ಲು. ಅದ್ರಲ್ಲಿ ಅಡ್ರೆಸ್ ಇದೆಯಾ? ಅಡ್ರೆಸ್ಸಾ? ಏ ಭಾಸ್ಕರ, ಆ ಕಾಗದ ತಗೊಂಬ. ನೀವು ಚಹಾ ಕುಡಿತೀರಾ ಕಾಫಿ ಕುಡಿತೀರಾ? ಏನು ಬೇಡ. ಹಾಗಂದ್ರೆ ಹಾಗೆ ಸ್ವಲ್ಪ ಚಹಾ ಕುಡೀರಿ. ಅವ್ರಿಗೆ ಕೊಡ. ಜಲಜಾ, ಏ ಜಲಜಾ, ಭಾರತೀಯ ದೋಸ್ತಿಗಳು ಬೆಂಗಳೂರಿಂದ ಬಂದಿದ್ದಾರೆ. ಬೇಗ ಚಾ ಮಾಡ. ಆಯ್ತಾ? ಆಯ್ತಾಯ್ತು. ಮೈ ಗಾಡ್, ಜಸಿ, ಖುಷ್ಬು ಮಲೈಕ್. ಹರಿ, ಇದು ಫೋರ್ಜರಿ ಲೆಟರ್. ಈಗ ಈಗ ಇಲ್ಲಿ ತೀ ಬರೆಯೋದು ಈ ತೀ ಎಲ್ಲ ಉಳಿದಿಷ್ಟೇ. ಮೈ ಗಾಡ್, ನೋಡು ಪೋಸ್ಟರ್ಸ್ ಇಲ್ಲಿ ಬಟ್ಕೊಳ್ಳಿದೆ. ಇದೆಲ್ಲ ಉಳಿದ ಕೆಲಸ. ಯವನಿಕನ ಇದನ್ನು ಪೋಸ್ಟ್ ಮಾಡಿದ್ದಾಳೆ. ಬಹುಶಃ ಭಾರತೀನ ಅವಳೇ ಬಳಿ ತಗೊಳ್ಬೇಕು. ರಾಕ್ಷಸಿ. ಅಡ್ರೆಸ್ ಇಲ್ಲಲ್ಲ, ಎಂತ ಹುಡುಗಿ ನೋಡಿ. ಇದು ಭಾರತಿ ತಾಯಿ. ನಮಸ್ಕಾರ, ತಗೊಳ್ಳಿ. ಭಾರತಿ ಅವರು ನನ್ನ ಕಲಾನಗರಿಗೆ ಬ್ಲೂ ಪ್ರಿಂಟ್ ಮಾಡಿಕೊಟ್ಟಿದ್ರು. ನಾನು ಅವರು ದುಡ್ಡು ಕೊಡಬೇಕಾಗಿತ್ತು, ಅಷ್ಟೇ ಅವರು ಆಸ್ಟ್ರೇಲಿಯಾ ಹೊರಟದ್ರು. ನಾನು ಹೀಗೆ ಉಡುಪಿ ಹತ್ರ ಬಂದಿದ್ದೆ, ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ನಾವು ಬರ್ತೀವಿ. ಇದು ಹೇಗಾಗ್ತದೆ? ಭಾರತಿಗೆ ಏನಾದರೂ ಗೊತ್ತಾದರೆ ಅವಳು ಬೈಲಿಕ್ಕಿಲ್ವಾ? ಅಷ್ಟು ದೂರದಿಂದ ಬಂದವರಿಗೆ ಊಟ ಹಾಕಿಲ್ಲ ಅಂತ. ವಿಶೇಷ ಅಂತ ಇಲ್ಲ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ. ಇಲ್ಲ, ನಾವು ಅರ್ಜೆಂಟ್ ಹೋಗಬೇಕು. ಹೌದಾ? ಹೋಗಲೇಬೇಕಾ? ಆ ಕಡೆ ಹೋಗ್ಲಿಕ್ಕೆ ದೋಣಿ ಇಲ್ವಲ್ಲ? ನಮ್ ದೋಣಿ ಇದೆಯಲ್ಲ, ಬಿಟ್ಟು ಬನ್ನಿ. ಹೌದಲ್ಲ ಅಂಕಲ್, ಮುಂದಿನ ಸಲ ಅಕ್ಕನೊಟ್ಟಿಗೆ ಬನ್ನಿ, ಆ ಗಡತ್ತಾಗಿ ಊಟ ಮಾಡಿ. ಆಯ್ತಾ? ಇದು ಭಾರತಿ ಶಾಲೆಗೆ ಹೋಗೋ ಕಟ್ಟಿದ ದೋಣಿ. ನಮ್ಮ ಭಾರತಿ ಇದ್ದಾಳೆ ನೋಡಿ, ಅವಳು ಬಹಳ ಹುಷಾರು. ಕ್ಲಾಸಲ್ಲೂ ಅವಳೇ ಫಸ್ಟು. ನಮ್ಮ ಮನೆಯಲ್ಲಿ 2 ಇದ್ದಾವೆ ನೋಡಿ, ಅವು ಬರೀ ಬೂಸು. ಫಾರಿನಿಗೆ ಹೋಗೋ ಮುಂಚೆ ಬಂದವಳು ಹೇಳಿದ್ಲು, ದುಡ್ಡು ಸಂಪಾದನೆ ಮಾಡಿ ಈಗಿರೋ ಮನೆ ದೊಡ್ಡದಾಗಿ ಕಟ್ಟಿ ಈ ದೋಣಿ ಬದಲು ದೊಡ್ಡ ಬೋಟ್ ಕೊಡಿಸ್ತೇನೆ ಅಂತ. ನಮಗೆಲ್ಲ ಏನು ಆಸೆ ಇಲ್ಲ, ಅವಳ ತಂಗಿ ಮತ್ತು ತಮ್ಮನಿಗೆ ಒಂದು ದಾರಿ ತೋರಿಸಿದ್ರೆ ಸಾಕು. ನಾನು ದೇವರ ಹತ್ರ ದಿವಸ ಆಗಲು ಬೇಡುದು ಅದನ್ನೇ. ಭಾರತಿ ಊರಿಗೆ ಬಂದಾಗ ಅವಳೊಟ್ಟಿಗೆ ಬಂದು ಊಟ ಮಾಡಿ ಹೋಗ್ಬೇಕಾಯ್ತಾ? ಬರ್ತೇನೆ. ನೋಡು ನೋಡು ಪಾಪ ಪಾಪ ಮುಗ್ಧರಿಗೆ ಆ ವಿಷಯ ಇನ್ನೂ ಗೊತ್ತಿಲ್ಲ. ನಾನಾದ್ರೂ ಹೇಗೆ ಹೇಳಿ ಹೇಳಿ ಪಾಪ ಪಾಪ ಅವಳ ಬಗ್ಗೆ 100 ಕನಸುಗಳನ್ನ ಕಟ್ಟಿದ್ದಾರೆ. ಯವನಿಕಾ, ಕೊಂದ್ಬಿಟ್ಟಿರ ನಿನ್ ಸ್ನೇಹಿತರ ನೀನು. ನೀ ಬೆಂಗ್ಳೂರ್ಗೆ ಹೋಗು, ನಾ ಪಟ್ಕಳಕ್ಕೆ ಹೋಗ್ತೀನಿ. ನಾನು ಬರ್ತೀನಿ. ಬೇಡ. ಆಗಲ್ಲ, ನಾನು ಬರಲೇಬೇಕು. ನೋಡು, ಈಗಾಗಲೇ ನೀ ಸಾಕಷ್ಟು ರಿಸ್ಕ್ ತಗೊಂಡಿದ್ಯಾ, ಅದು ಡೇಂಜರಸ್ ಪ್ಲೇಸ್, ನೀ ಅಲ್ಲಿಗೆಲ್ಲ ಬರೋಗಿಲ್ಲ. ಏನಾದ್ರೂ ಆಗ್ಲಿ ನಾನು ಬರಲೇಬೇಕು. ಪ್ಲೀಸ್ ಲಿಸನ್ ಟು ಮೀ. ನೋ, ಈ ವಿಚಾರದಲ್ಲಿ ಯಾರು ಅಡ್ವೈಸ್ ಬೇಕಿಲ್ಲ. ಬರಬೇಡ ಅಂದ್ರೆ ಬರಬೇಡ. ಬರ್ತೀನಿ.
ಐ ಆಮ್ ರಿಯಲಿ ಸಾರಿ. ನೋಡು, ನನಗೆ ಆತ್ಮೀಯರಂತಿರೋದು ನನ್ನ ತಾಯಿ ಮತ್ತೆ ನೀನು. ನಿಮ್ಮಿಬ್ಬರಿಗೆ ಏನಾದರೂ ಆದರೆ ನನ್ನಿಂದ ಸಹಿಸೋಕ್ಕಾಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ಪ್ಲೀಸ್ ಗೋ, ಪ್ಲೀಸ್, ಪ್ಲೀಸ್. ಸರ್, ರೂಮ್ ಬೇಕಾ ಸರ್? ಬನ್ನಿ ಸರ್, ಒಬ್ಬರನ್ನ ಸರ್. ಒಳ್ಳೆ ಪ್ಲೇಸ್ ಇದೆ ಸರ್, ಒಳ್ಳೆ ಕಂಪ್ನಿ. ಥ್ಯಾಂಕ್ ಯು ಸರ್. ನನಗೆ ಈ ಪ್ಲೇಸ್ ಬೇಕು, ಸಿಗ್ತಾಳಾ ಸರ್? ಇದು ವಸಂತ ದಾದಿಯವರ ಪ್ರೈವೇಟ್ ಪ್ಲೇಸ್ ಸರ್, ಸ್ವಲ್ಪ ಡೇಂಜರ್ ಸರ್. ಲಾಸ್ಟ್ ಟೈಮ್ ಬಂದಾಗ ಒಟ್ಟಿಗೆ ಇದ್ವಿ ರೀ, ಅದಕ್ಕೆ ಕೇಳಿದ್ದು. ಈ ಕಷ್ಟ ಸರ್, ಇದು ಇಲ್ಲಿದ್ದಲ್ಲ ಸರ್, ಕಾರವಾರದಲ್ಲಿ ನೋಡಿ ಸರ್. ಅಲ್ಲಿದ್ದಾಳಂತೆ ಹೇಗೆ ಗೊತ್ತು? ಸ್ಯಾಟರ್ಡೇ ಸಂಡೇ ನಂಗೆ ಅಲ್ಲೇ ಡ್ಯೂಟಿ ಸರ್. ಅಲ್ಲಿರ್ತಾಳೆ ಕಾರವಾರದ ಹೈವೇನಲ್ಲಿ ಒಂದು ಹೊಸ ಹೋಟ್ಲ್ ಓಪನ್ ಆಗಿದೆ ಅಲ್ಲ ಸರ್, ಹೋಟೆಲ್ ಇಂಪೀರಿಯಲ್ ಪ್ಯಾಲೇಸ್ ಅಂತ. ಅಲ್ಲಿ ಸರ್ ಮತ್ತೆ ಬರ್ತೀರಾ ಸರ್? ಎಕ್ಸ್ಕ್ಯೂಸ್ ಮೀ, ಹಸನ್ ದಾದಿ ಅವ್ರ ರೂಮ್ ಯಾವುದು? ನೀವು ಯಾರು? ನಾ ಅವ್ರ ಫ್ರೆಂಡು, ಅವ್ರು ನೋಡೋದಕ್ಕೆ ಬಟ್ಕಳಿಂದ ಬಂದಿದ್ದೀನಿ. ಅವರು 303 ಅಲ್ಲಿ ಇದ್ದಾರೆ. ಈಗ ಬಂದೆ ಹಸನ್, ಆ ಬೈಕ್ ಬಹು ಚಂದ. ಅವ್ನ ಕಾಲೇಜಿಂದ ನನ್ನ ಬೆನ್ನ ಹತ್ತಿದ್ದಾನೆ. ಅವ್ನ ಏನ್ ಮಾಡಕ್ ವಯಸ್ಸು? ಅವನನ್ನು ಮೊದ್ಲಿನಿಂದ ನಡೀರಿ. Thank you.
ಏನ್ ನೋಡ್ತಿದ್ಯಾ? ವಾಟ್ ಯು ವಾಂಟ್? ಎಲ್ಲಿ ಹೇಳು? ಬೋಲು. ಯವನಿಕ. ಮೊದಲು ನೀನ್ ಯಾರು ಹೇಳು? ನಾನು ಹೇಳಿದ್ರೆ ನಿನಗೇನು? ನಾನು ಬೇಕಾದ್ರೆ ಯವನಿಕ. ಯವನಿಕ ಇಲ್ಲದ್ರೆ ಹೇಳು. ಕಾರ್ ಹೊಡೆದಿಂದ ನೋಡ್ತಾನೆ ಇದ್ದೀನಿ, ನನ್ನ ಕಾರ್ನ ಚೇಂಜ್ ಮಾಡ್ತಾನೆ ಇದೆಯಾ? ತಲೆಗೆಲ್ಲ ಕೆಟ್ಟಿದ್ಯಾ? ನೀನ್ ಹೀಗೆ ಆಡ್ತಿದ್ರೆ ಕೇಳ್ಬೇಕಾಗುತ್ತೆ. ಯವನಿಕ ಇಲ್ಲಿದ್ರೆ ಹೇಳು. ಯವನಿಕ ಇಲ್ಲಿ. ಯವನಿಕ ಇಲ್ಲಿ. ಯಾರ್ಯಾರು ಗಾಡಿ ನಿಲ್ಸಿರದ? ಎಲ್ಲಿ ಬಿಟ್ಟೆ ಅವಳ? ಗಾಡಿ ತೆಗ್ರೆ. ಸಸ್ತೆ ಮಧ್ಯ ಗಾಡಿ ನಿಲ್ಸಿದ್ರೆ ಬ್ಲಾಕ್ ಮಾಡ್ತೀರಾ? ಇಲ್ಲ ಸರ್, ಇವ್ರು ಇದಾರಲ್ಲ. ಎರಡು ಮಾತ ಇಲ್ಲ ಸರ್, ಇಲ್ಲ ಸರ್, ಸರ್ ಮಾತಾಡಿ ಸರ್. ಸರ್ ಮಾತಾಡಿ ಸರ್. ಲೈಸೆನ್ಸ್ ತೋರಿಸ್ರಿ. ತೋರ್ತೀನಿ ಸರ್. ಇಲ್ಲ ಸರ್, ಗಾಡಿ ಎತ್ತ ಮತ್ತೆ ತೆಗ್ರ ಲೈಸೆನ್ಸ್ ತೆಗ್ರಿ. ಲೈಸೆನ್ಸ್ ತೆಗ್ರಿ. ತೋಳಿ ಸರ್. ನೋಡಾಕ ಒಳ್ಳೆ ಎಜುಕೇಟೆಡ್ ಕಣ ಕಾಣ್ತೀರ, ಅಷ್ಟು ಕಾಮ ಅಂತ ಇಲ್ಲನ? ಬ್ಲಾಕ್ ಮಾಡ್ಬಾರ್ದ ರೋಡ್ನ ಮುಖ ನೋಡ್ತೀರ? ಸಾರಿ ಸರ್. ಎತ್ತಲ್ಲ ಗಾಡಿನ. ಮನೇಲಿ ಬರ್ತೆ. ಈ ರಸ್ತೆಯಲ್ಲಿ ಒಂದ್ ಸ್ವಲ್ಪ ದೂರ ಹೋದ್ರೆ ಗ್ರೀನ್ ವಿಲ್ಲಾ ಅಂತ ಸಿಗತ್ತೆ. ಅದೇ ಸ್ಟ್ರೈಟ್ ಆಗೋಣ. ಬೆಹನ್ ಹಸನ್ ದಾದಿಕ ಘರ್ ಕೋ ಕೈಸೆ ಜಾನಾ ವೋ ಗ್ರೀನ್ ವಿಲ್ಲಾ ಐಸಿ ಜಾವ್ ಸಾಮ್ನೆ ಏಕ್ ಪಹಾಡ್ ಹೈ ಉತ್ತರಕ್ಕೆ ಆಗೆ ಗಯೆ ತೋ ಏಕ್ ಖಡ್ಡಾ ಆತಾ ಹೈ ದೂರ್ ಹೈ ಕ್ಯಾ? ನಹೀ ನಹೀ ಮೈ ದಿಕ್ಕಾ ತೋ
यहाँ काय को लाइसो? इधर से सब दिखता है, बराबर देखो। किधर? उधर देखो रास्ता। रास्ता नहीं इल्ला, ये नहीं इल्ला। गोते लान रे, गोते लान बेको। निन्न सरिया जगह कर कौन बदी दिनी यवनिका? ಯಾವಾಗ ಬಂದಿಯೆ? ಸಾಯಂಕಾಲನೇ ಒಂದ್ಸಲ ಬಂದು ಹೋದೆ, ನೀನಿರ್ಲಿಲ್ಲ. ಹಳಾದ ಮಳೆ ಎಲ್ಲ ಹೋದೆ. ಏರ್ಪೋರ್ಟ್ ಬೇರೆ ಹೋಗ್ಬೇಕು, 11 ಗಂಟೆಗೆ ಬಾಂಬೆ ಫ್ಲೈಟ್. ಹರಿ ಹೇಗಿದ್ದಾನೆ? ಹಿ ಇಸ್ ಫೈನ್, ಚೆನ್ನಾಗಿದ್ದಾನೆ. ನಾನು ಬಟ್ಟೆ ಚೇಂಜ್ ಮಾಡಬೇಕು. ಬ್ಯಾಗ್ ಯಾಕೆ ಓಪನ್ ಮಾಡ್ತೀಯಾ? ನನ್ನ ಬಟ್ಟೆ ಕೊಡ್ತೀನಿ ಬಾ. ಕಮ್. ತಗೋ. ಥ್ಯಾಂಕ್ ಯು. ಈರಸ್ ನಿಂಗೆ ವಾಪಸ್ ಸಿಗಲ್ಲ. ನನ್ನ ನೆನಪಿಗಿರ್ಲಿ ಬಿಡೆ. ಯಾವಾಗ ವಾಪಸ್ ಬರೋದು? 2 ವರ್ಷ ಬರಲ್ಲ. ಓ, ಯಾಕೆ ಇದೆಲ್ಲ? ನನ್ನ ನೆನಪು ಕಣೆ. ಇನ್ನೂ ಟೈಮ್ ಇದೆ, ಬಾ ರಿಲ್ಯಾಕ್ಸ್ ಮಾಡೋಣ ಬಾ. ಓಕೆ. ಏನ್ ಮಳೆ ಪಾಯ್ದು. ನೀ ಏರ್ಪೋರ್ಟ್ಗೆ ಹೆಂಗೆ ಹೋಗ್ತೀಯ? ಆಟೋ ಸಿಗತ್ತೆ ಬಿಡೆ.
ಇನ್ ಎರಡು ವರ್ಷ ನಿನ್ನ ಹೇಗೆ ಬಿಟ್ಟಿರಲಿ? ನಿನ್ಗೇನ್ ಬಿಡು, ಹರಿ ಇದಾನಲ್ವಾ, ನಿನ್ ಮದ್ವೆಗೆ ನಾನು ಇರ್ತೀನೋ ಇರಲ್ವೋ ಈಗಲೇ ವಿಶ್ ಮಾಡ್ತೀನಿ. ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲಿವರೆಗೂ ನನ್ನ ಯಾವ ಸೀಕ್ರೆಟ್ ಯಾರಿಗೂ ಗೊತ್ತಿರಲಿಲ್ಲ. ಈಗ ನೀನ್ ಎಲ್ಲ ತಿಳ್ಕೊಂಬಿಟ್ಟೆ. ಅದು ನಿನ್ ಜೊತೆನೆ ಸಮಾಧಿ ಆಗ್ಬೇಕು. ಯು ಬ್ಲಡಿ ಬಿಚ್, ನೀನು ನನ್ನ ಕೊಲ್ತೀಯಾ? ಈಗ ನೋಡು, ನಾನು ನಿನ್ನ ಕೊಲ್ತೀನಲ್ಲೇ. You bloody bitch! Jesse, cool down, Jesse! 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 Cool down, cool down! Cool down, Jesse!